TV1 News sponsored by Araska Madikeri Bharati Radio House Madikeri Gonigappa Tata Vairan Muliya Jewels ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್ ಕೂರ್ಗರ್ಟ್ ಮೂವರ್ಸ್ ಹೋಟೆಲ್ ಅಮೆಜಾನ್ ಇಲ್ವಾಲ್ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್ ಹೈಡ್ರೋಜನ್ ವಿದ್ಯುತ್ ಮಾರ್ಗ ವಿರೋಧಿಸಿ ರೈತ ಸಂಘದಿಂದ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಯೋಜನೆ ಕೈಬಿಡದಿದ್ದಲ್ಲಿ ಕಾವೇರಿ ನೀರು ಬಳಕೆದಾರ 8 ಜಿಲ್ಲೆಗಳ ಬಂದ್. ರೈತ ಸಂಘದ ಎಚ್ಚರಿಕೆ. ಕುಶಾಲನಗರ ಸಮೀಪದ ನಂಜರಾಯ ಪಟ್ಟಣದ ಬಾಲಕನಿಗೆ H1N1 ಸೋಂಕು ಹರಡಿರುವ ಶಂಕೆ. ಮಣಿಪಾಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾದ ಬಾಲಕ ಜಿಲ್ಲಾ ಆರೋಗ್ಯ ಇಲಾಖಾಧಿಕಾರಿಗಳಿಂದ ಬಾಲಕನ ಮನೆಗೆ ತೆರಳಿ ಪರಿಶೀಲನೆ. ಕೊಡಗಿನ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಜನವಿರೋಧಿ ಧೋರಣೆ. ಅಧಿಕಾರಿಗಳ ದುರ್ವರ್ತನೆ ವಿರೋಧಿಸಿ ಜನಾಂದೋಲನ ನಡೆಸಲು ಚಿಂತನೆ. ಹಿರಿಯ ನ್ಯಾಯವಾದಿ ಎಕೆ ಸುಬ್ಬಯ್ಯ ಹೇಳಿಕೆ. ಭುವನಗಿರಿಯಲ್ಲಿ ವಾಹನ ಡಿಕ್ಕಿ ಹೊಡೆದು ವ್ಯಕ್ತಿಯ ಸಾವು. ಮನೆಗೋಡೆ ಜಖಂ. ಪಾನಮತ್ತ ಚಾಲಕನ ಜೀಪು ಚಾಲನೆಗೆ ಪ್ರಾಣತೆತ್ತ ಅಮಾಯಕ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಭರ್ಜರಿ ಜಯಕ್ಕೆ ಕೊಡಗಿನಲ್ಲಿ ಸಂಭ್ರಮಾಚರಣೆ. ಮಡಿಕೇರಿ ಸಿದ್ದಾಪುರದಲ್ಲಿ ಆಪ್ ಕಾರ್ಯಕರ್ತರಿಂದ ವಿಜಯೋತ್ಸವ. ಹಲೋ, ಟಿವಿ1 ನ್ಯೂಸ್ಗೆ ಸ್ವಾಗತ. ನಾನು ಇಶಿಕಾ. ಕೊಡಗು ಜಿಲ್ಲೆಗಾಗಿ ಕೇರಳದ ಕೊಯಿಕೊಡಗಿನ ಉದ್ದೇಶಿತ 400 kV ಹೈಟೆನ್ಷನ್ ವಿದ್ಯುತ್ ಯೋಜನೆ ರೈತ ಸಂಘ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತು. ಹೈಟೆನ್ಷನ್ ಯೋಜನೆಯನ್ನು ಸ್ಥಗಿತಗೊಳಿಸದೇ ಹೋದಲ್ಲಿ ಕಾವೇರಿ ನೀರು ಬಳಕೆದಾರರು 8 ಜಿಲ್ಲೆಗಳ ಬಂದ್ ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಕೊಡಗಿನ ಅನೇಕರೊಂದಿಗೆ ರೈತ ಸಂಘದ 100 ಮಂದಿ ರಾಜ್ಯ ರಾಜಧಾನಿಯಲ್ಲಿ ಪ್ರತಿಭಟನೆ ಕೈಗೊಂಡರು. ಈ ಕುರಿತ ಟಿವಿ1 ರಿಪೋರ್ಟ್ ಇಲ್ಲಿದೆ. ಬೆಂಗಳೂರಿನಲ್ಲಿಯೂ ಈಗ ಕೊಡಗಿನ ಹೈಟೆನ್ಷನ್ ವಿರೋಧದ ಕೂಗು ಪ್ರಬಲವಾಗಿ ಕೇಳಿಬಂದಿದೆ. ರೈತ ಸಂಘದ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿರುವ ಅನೇಕ ಕೊಡವರು ಮತ್ತು ಕೊಡಗಿನಿಂದ ತೆರಳಿದ ಹೈಟೆನ್ಷನ್ ವಿದ್ಯುತ್ ಮಾರ್ಗ ವಿರೋಧಿ ಹೋರಾಟ ಸಮಿತಿಯ ಪ್ರಮುಖರು ಬೃಹತ್ ಪ್ರತಿಭಟನೆ ಕೈಗೊಂಡರು. ಬೆಂಗಳೂರಿನ ರೈಲ್ವೆ ನಿಲ್ದಾಣದ ಫ್ರೀಡಂ ಪಾರ್ಕ್ನವರೆಗೆ ಪ್ರತಿಭಟನಾಕಾರರು ಹೈಟೆನ್ಷನ್ ಯೋಜನೆ ವಿರೋಧಿಸಿ ಧಿಕ್ಕಾರ ಕೂಗುತ್ತಾ ಮೆರವಣಿಗೆ ನಡೆಸಿದರು. ಕೊಡಗು ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ವಿರುದ್ಧವೂ ಧಿಕ್ಕಾರ ಕೂಗಿದ ಪ್ರತಿಭಟನಾ ನಿರತರು ಜಿಲ್ಲೆಗೆ ಮಾರಕವಾದ ಯೋಜನೆ ಕಾಮಗಾರಿ ನಡೆಯುತ್ತಿದ್ದರು. ಸಚಿವ ಜಾರ್ಜ್ ಮರದಂತೆ ಮೌನವಾಗಿರುವುದೇಕೆ ಎಂದು ಕಟುವಾಗಿ ಪ್ರಶ್ನಿಸಿದರು. ಕಾವೇರಿ ಮಾತೆಯ ಉಳಿವಿಗೆ ಸದಾ ಸಿದ್ಧ ಎಂಬ ಘೋಷಣಾ ಫಲಕ ಹಿಡಿದು ಮೆರವಣಿಗೆಯಲ್ಲಿ ಸಾಗಿದ ಪ್ರತಿಭಟನಾ ನಿರತರು ಯಾವುದೇ ಕಾರಣಕ್ಕೂ ಹೈಟೆನ್ಷನ್ ಯೋಜನೆ ಜಾರಿಗೆ ಬಿಡಲಾರೆವು ಎಂದು ಪ್ರತಿಜ್ಞೆ ಸ್ವೀಕರಿಸಿದರು. ರಾಜ್ಯ ರೈತ ಸಂಘದ ನಾಯಕ ಮತ್ತು ಶಾಸಕ ಕೆಎಸ್ ಪುಟ್ಟಣ್ಣಯ್ಯ ಮಾತನಾಡಿ, ಕೊಡಗಿನಲ್ಲಿ ಹೈಟೆನ್ಷನ್ ಯೋಜನೆಗೆ ಪರ್ಯಾಯ ಮಾರ್ಗವಿದ್ರೂ ಅಲ್ಲಿ ಯೋಜನೆ ರೂಪಿಸದೆ ಜನರ ಆರೋಗ್ಯಕ್ಕೆ ಧಕ್ಕೆಯಾಗುವಂತಹ ಸ್ಥಳದಲ್ಲಿಯೇ ವಿದ್ಯುತ್ ತಂತಿ ಮಾರ್ಗ ಕೊಂಡೊಯ್ಯುತ್ತಿರುವುದು ಸಮರ್ಥನೀಯವಲ್ಲ. ಯೋಜನೆಯನ್ನು ರೈತ ಸಂಘ ವಿರೋಧಿಸಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಿದೆ ಎಂದು ಎಚ್ಚರಿಸಿದರಲ್ಲದೆ, ಹೈಟೆನ್ಷನ್ ಯೋಜನೆಯನ್ನು ಸ್ಥಗಿತಗೊಳಿಸದೆ ಜನರ ಹಿತಕ್ಕೆ ವಿರೋಧವಾಗಿ ಮುಂದುವರೆಸಿದ್ದೇ ಆದಲ್ಲಿ ಕಾವೇರಿ ನೀರು ಬಳಸುತ್ತಿರುವ ರಾಜ್ಯದ 8 ಜಿಲ್ಲೆಗಳ ಬಂದ್ ನಡೆಸಿ ಹೋರಾಟ ತೀವ್ರಗೊಳಿಸಲಾಗುತ್ತದೆ ಎಂದರು. ನಾವು ಮಾಡ್ತಾ ಇರತಕ್ಕಂತ ಜಾಗದಲ್ಲಿ ಕಡಿದಿಲ್ಲ, ಹಿಂದೆ ಮುಂದೆ ಕಡಿದಿದ್ದಾರೆ, ನಾವು ಬಿಡ್ತಾ ಇಲ್ಲ ಅಷ್ಟೇ. ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ನಿವೃತ್ತ ಪೊಲೀಸ್ ಅಧಿಕಾರಿ ಬಿದ್ದಂಡ ಅಶೋಕ್ ಕುಮಾರ್, ಶಾಂತಿಪ್ರಿಯ ಕೊಡಗಿನ ಜನತೆಯ ಹಿತವನ್ನ ಕಾಯಬೇಕಾದ ಸರ್ಕಾರ ಹೈಟೆನ್ಷನ್ ಯೋಜನೆ ಮೂಲಕ ಕೊಡಗಿನಲ್ಲಿ ಶಾಂತಿ ಕದಡಲು ಮುಂದಾಗಿರುವುದು ಖಂಡನೀಯ ಎಂದರು. ರೈತ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಮನುಸೋಮಯ್ಯ ಮಾತನಾಡಿ, ಸಾಕಷ್ಟು ಬಾರಿ ಯೋಜನೆ ವಿರೋಧಿಸಿ ಹೋರಾಟಗಳು ನಡೆದಿದ್ರೂ ಸರ್ಕಾರದಿಂದ ಸೂಕ್ತ ಸ್ಪಂದನೆ ದೊರಕುತ್ತಿಲ್ಲ. ಹೀಗಾಗಿ ರಾಜ್ಯದ ರಾಜಧಾನಿಯಲ್ಲಿ ಪ್ರತಿಭಟನೆ ಮೂಲಕ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಗಮನ ಸೆಳೆಯುವ ಪ್ರಯತ್ನವನ್ನು ರೈತ ಸಂಘ ಮಾಡಿದೆ ಎಂದರು.
ಶೀಘ್ರದಲ್ಲಿಯೇ ರೈತ ಸಂಘವು ಕಾವೇರಿ ನೀರು ಬಳಕೆದಾರ ಜಿಲ್ಲೆಗಳ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಹೋರಾಟವನ್ನು ತೀವ್ರಗೊಳಿಸಲಿದೆ ಎಂದು ಅವರು ತಿಳಿಸಿದರು. ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಡಗಲಪುರ ನಾಗೇಂದ್ರ, ಚಂದ್ರೇಗೌಡ, ಲಿಂಗಯ್ಯ, ಯುನೈಟೆಡ್ ಕೊಡುವ ಆರ್ಗನೈಸೇಷನ್ ಸಂಚಾಲಕ ಕೊಕ್ಕಲೆಮಾಡ ಮಂಜು ಚೀನಪ್ಪ, ಕ್ರೀಡಾಪಟು ಅರ್ಜುನ್ ದೇವಯ್ಯ ಮತ್ತಿತರರು ಹಾಜರಿದ್ದರು. ಆರೋಗ್ಯ ಸಚಿವ ಯುಟಿ ಖಾದರ್ ಪ್ರತಿಭಟನಾ ಸ್ಥಳಕ್ಕಾಗಮಿಸಿ ಮನವಿ ಸ್ವೀಕರಿಸಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಸಿ ನಾಣಯ್ಯ ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿದರು. ಟಿವಿ ಒನ್ ಸ್ಪೆಷಲ್ ರಿಪೋರ್ಟ್ ಬೆಂಗಳೂರಿನಿಂದ, ವಿಡಿಯೋ ಜರ್ನಲಿಸ್ಟ್ ಎಂಎಸ್ ಪುನೀತ್. ಕುಶಾಲನಗರದ ನಂಜರಾಯಪಟ್ಟಣದ ರಸಲ್ಪುರದಲ್ಲಿ ಶಂಕಿತ H1N1 ಸೋಂಕು ಹರಡಿರುವ ಪ್ರಕರಣ ಪತ್ತೆಯಾಗಿದ್ದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ತಂಡ ತದೌಡಾಯಿಸಿದೆ. 14 ವರ್ಷದ ಶಾಲಾ ಬಾಲಕನೋರ್ವನಿಗೆ H1N1 ಸೋಂಕು ಹರಡಿರುವ ಶಂಕೆ ವ್ಯಕ್ತಗೊಂಡಿದ್ದು ಬಾಲಕ ಮಣಿಪಾಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಆದರೆ ಈ ಬಗ್ಗೆ ಜಿಲ್ಲಾ ಆರೋಗ್ಯ ಇಲಾಖೆ ಮಾತ್ರ ಮಾಹಿತಿ ಬಹಿರಂಗಪಡಿಸುತ್ತಿಲ್ಲ. ಈ ಬಗ್ಗೆ TV1 ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕುಶಾಲನಗರದ ನಂಜರಾಯಪಟ್ಟಣ ವ್ಯಾಪ್ತಿಯ ರಸಲ್ಪುರದ 14 ವರ್ಷದ ಬಾಲಕನೋರ್ವನಿಗೆ H1N1 ಸೋಂಕು ಹರಡಿರುವ ಶಂಕೆ ವ್ಯಕ್ತಗೊಂಡಿದೆ. ರಿಪೋರ್ಟ್ ನೋಡ್ಕೊಂಡು ನೆಕ್ಸ್ಟ್ ಟ್ರೀಟ್ಮೆಂಟ್ ಆಗ್ತದೆ. ಬಟ್ ಈಗಿನ ಪ್ರಕಾರ ನಮ್ಮ ಮಡಿಕೇರಿಯಲ್ಲಿ ಯಾವ್ದು ಕೇಸ್ ಇಲ್ಲ. ದಕ್ಷಿಣ ಕನ್ನಡದಲ್ಲಿ 2 ಕೇಸ್ ಏನೋ ಇತ್ತು, ಸತ್ತೋಗಿರೋಣ, ಮೈಸೂರಲ್ಲಿ ಒಬ್ಬರಿದ್ರು. ಬಟ್ ಇಲ್ಲಿ ಯಾರು ಇಲ್ಲದೆ ಇರೋದ್ರಿಂದ ಈ ಟ್ರೀಟ್ಮೆಂಟ್ ಇಲ್ಲೇ ಇದೆ. ಸೊ ಐಸೋಲೇಷನ್ ನಿನ್ನೆ ಡಿಸ್ಟ್ರಿಕ್ಟ್ ಸರ್ಜನ್ ಬಂದಿದ್ರು. ಖಾಸಗಿ ಶಾಲೆಯೊಂದರಲ್ಲಿ 6ನೇ ತರಗತಿ ಓದುತ್ತಿರುವ ಬಾಲಕನೋರ್ವನಿಗೆ 4ತಾರೀಕು ವಾಂತಿ ಮತ್ತು ಜ್ವರ ಕಾಣಿಸಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಮಡಿಕೇರಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿತ್ತು. ಆದರೆ 2 ದಿನ ಕಳೆದರೂ ಜ್ವರ ಇಳಿಮುಖವಾಗದ ಕಾರಣ ವೈದ್ಯರ ಸಲಹೆ ಮೇರೆಗೆ ಮಣಿಪಾಲದ ಖಾಸಗಿ ಶಿಶು ಚಿಕಿತ್ಸಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿಯ ವೈದ್ಯರು ರಕ್ತದ ಮಾದರಿ ಮತ್ತು ಕಫ ಪರೀಕ್ಷೆ ನಡೆಸಿದ ಸಂದರ್ಭ H1N1 ನ ರೋಗ ಲಕ್ಷಣಗಳು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಮಣಿಪಾಲ ಆಸ್ಪತ್ರೆಯ ವೈದ್ಯರು ಬಾಲಕನ ಮನೆಗೆ ತೆರಳಿ ಪರಿಶೀಲಿಸುವಂತೆ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾ ಸರ್ವೇಕ್ಷಣಾ ಘಟಕಕ್ಕೆ ಮಾಹಿತಿ ರವಾನಿಸಿದ್ರು. ಈ ಸೂಚನೆಯಂತೆ ರಸಲ್ಪುರದ ಬಾಲಕನ ಮನೆಗೆ ತೆರಳಿದ ತಂಡ ಮನೆಯವರ ಆರೋಗ್ಯ ಸ್ಥಿತಿ ಪರಿಶೀಲಿಸಿ ಔಷಧಿಗಳನ್ನ ವಿತರಿಸಿದೆ. 14 ವರ್ಷದ ಬಾಲಕ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ನಿಮ್ಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ಬೆಳಗ್ಗೆ ಚಿಕ್ಕವರು ಬಂದಿದ್ರಲ್ಲ ತಾಲೂಕು ವೈದ್ಯರ, ಆದರೆ ಬಾಲಕ ತೆರಳುವ ಶಾಲೆಯ ಹಲವು ಮಕ್ಕಳು ಶೀತ ಜ್ವರದ ಬಾಧೆಗೆ ಒಳಗಾಗಿರುವ ಮಾಹಿತಿ ಲಭ್ಯವಾಗಿದೆ. ಈ H1N1 ಸೋಂಕು ವೈರಸ್ನಿಂದ ಹರಡುವ ಕಾಯಿಲೆಯಾಗಿದ್ದು ಸೂಕ್ತ ಚಿಕಿತ್ಸೆ ಮತ್ತು ಪರಿಶೀಲನೆಯ ಅಗತ್ಯವಿದೆ. ಕೊಡಗು ಜಿಲ್ಲೆ ಪ್ರವಾಸಿ ತಾಣವಾಗಿರುವ ಕಾರಣ ಈ ಸೋಂಕು ಹೊರ ಊರಿನ ಪ್ರವಾಸಿಗರಿಂದಲೂ ಹರಡಬಹುದಾದ ಎಲ್ಲ ಸಾಧ್ಯತೆಯೂ ಇದೆ. ಸೋಂಕು ತಗುಲಿರುವ ಹಂದಿಯಿಂದ ಈ ಕಾಯಿಲೆ ಹರಡುವ ಕಾರಣ ಇದನ್ನು ಹಂದಿಜ್ವರ ಎಂದು ಕರೆಯಲಾಗುತ್ತದೆ. ಆದರೆ ಈ ಸೋಂಕು ತಗುಲಿದ ಮನುಷ್ಯನಿಂದ 10 ಹಲವು ರೀತಿಯಲ್ಲಿ H1N1 ಸೋಂಕು ಪರಿಸರದಲ್ಲಿ ಹರಡಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಎಂದು ಪ್ರಭಾರ ಆರೋಗ್ಯ ಇಲಾಖಾ ಅಧಿಕಾರಿ ಪಾರ್ವತಿ TV1 ಮಾಹಿತಿ ನೀಡಿದರು. H1N1 ಅನ್ನೋದು ಒಂದು ವೈರಸ್ ಫೀವರ್, ಅಂದ್ರೆ ವೈರಸ್ ಇಂದ ಬರುವಂತ ಕಾಯಿಲೆ. ಇದು ಯಾವ ರೀತಿ ಹರಡುತ್ತೆ ಅನ್ನೋದು ಬಹಳ ಮುಖ್ಯ. ಇದು ಎಲ್ಲ ಈಗ ಸೋಂಕಿತವಾದ ಹಂದಿಯಿಂದ ಏನಾದ್ರೂ ಈ ಕಾಯಿಲೆ ಸೋಂಕು ಉಂಟಾಗಿರೋ ಹಂದಿ ಇದ್ರೆ ಆ ಹಂದಿಯಿಂದ ಮನುಷ್ಯನಿಗೆ ಬರಬಹುದು, ಮತ್ತೆ ಮನುಷ್ಯನಿಂದ ಮನುಷ್ಯನಿಗೆ ಈ ಕಾಯಿಲೆ ಬರ್ತದೆ. ಆದ್ರೆ ಒಂದು ವಿಷಯ ತಿಳ್ಕೊಳ್ಬೇಕಾದ್ದೇನಂದ್ರೆ ಯಾವುದೇ ಆರೋಗ್ಯವಾಗಿರುವ ಹಂದಿಯಿಂದ ಈ ಕಾಯಿಲೆ ಬರುವುದಿಲ್ಲ. ಅಥವಾ ಹಂದಿ ಮಾಂಸ ತಿನ್ನೋದ್ರಿಂದ ಕೂಡ, ಎಸ್ಪೆಷಲಿ ನಮ್ಮ ಜಿಲ್ಲೆಯಲ್ಲಿ ಬಹಳ ಹಂದಿ ಮಾಂಸ ತಿನ್ನೋದ್ರಿಂದ ಅದ್ರ ಬಗ್ಗೆ ಏನು ಗಾಬರಿ ಆಗುವಂತದ್ದಿಲ್ಲ. ಹಂದಿ ಮಾಂಸ ತಿನ್ನೋದ್ರಿಂದ ಕೂಡ ಈ ಕಾಯಿಲೆ ಬರುವುದಿಲ್ಲ. ಸೋಂಕಿತವಾದ ಹಂದಿ, ಈಗ ಹಂದಿಗೆ ಏನಾದ್ರೂ ಈ ಕಾಯಿಲೆ ಬಂದಿದ್ರೆ ಆ ಕಾಯಿಲೆ ಆ ಹಂದಿನ ಹ್ಯಾಂಡಲ್ ಮಾಡುವಂತವ್ರು, ಹಂದಿನ ಸಾಗಾಣಿಕೆ ಮಾಡ್ತಾರಲ್ಲ, ಅವ್ರಿಗೆ ಏನಾದ್ರೂ ಈ ಹಂದಿನ ಮೂಗು ಅಥವಾ ಬಾಯಿಂದ ಬರುವಂತ ಡ್ರಾಪ್ಲೆಟ್ ಇನ್ಫೆಕ್ಷನ್ ಇಂದ ಸೋಂಕು ಉಂಟಾಗಬಹುದು. ಆದರೆ ಸೋಂಕು ತಗುಲಿರುವ ಶಂಕೆ ವ್ಯಕ್ತಗೊಂಡ ಬಾಲಕನ ಮನೆಯ ಸದಸ್ಯರಲ್ಲೂ ಜ್ವರದ ಲಕ್ಷಣ ಕಾಣಿಸಿದೆ. ಆದರೆ ಆರೋಗ್ಯ ಇಲಾಖೆಯ ತಂಡ ಮನೆ ಮಂದಿಯ ರಕ್ತ ಹಾಗೂ ಔಷಧ ಮಾದರಿಯನ್ನ ಸಂಗ್ರಹಿಸದಿರುವುದು ಶಂಕೆಗೆ ಎಡೆ ಮಾಡುತ್ತಿದೆ. ಈ ಬಗ್ಗೆ TV1 ಮಾತನಾಡಿದ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಶಿವಕುಮಾರ್, ರೋಗ ಪೀಡಿತರಿಗೆ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ 8 ಹಾಸಿಗೆಗಳ ವಿಶೇಷ ಘಟಕ ತೆರೆಯಲಾಗಿದೆ. ಸೋಂಕು ಪೀಡಿತರಿಗೆ ನೀಡಲು ಟ್ಯಾಮಿಂಗ್ ಫ್ಲೂ ಎಂಬ ಮಾತ್ರೆಯನ್ನ ಸಂಗ್ರಹಿಸಿಡಲಾಗಿದೆ ಎಂದು ತಿಳಿಸಿದರು. ದಿನಪೂರ್ತಿ ನಮ್ಮ ಆರೋಗ್ಯ ಕಾರ್ಯಕರ್ತರು ಎಲ್ಲ ಮನೆಗಳಿಗೂ ಭೇಟಿ ನೀಡಿ ಇಂಥ ಕಾಯಿಲೆ ಲಕ್ಷಣಗಳು ಯಾರು ಇದ್ದರೆ ಅದನ್ನು ಗುರುತಿಸಿ ಅವ್ರಿಗೆ ಏನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಮತ್ತು ಯಾವ್ದಾದ್ರು ಕೇಸ್ಗಳಿದ್ದರೆ ಹತ್ತಿರದ ಆಸ್ಪತ್ರೆಗಳಿಗೆ ಸೇರಿಸಿ ಅವ್ರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ. ಮತ್ತು ಬ್ಲಡ್ ಇದನ್ನು ಸ್ಯಾಂಪಲ್ನ ನಾವು ಮಣಿಪಾಲ್ಗೆ ಕಳಿಸಿ ಚೆಕ್ ಮಾಡಿಸ್ತಾ ಇದ್ದೀವಿ, ಥ್ರೋಟ್ ಸ್ಯಾಂಪನ್ನು ಕಳಿಸ್ತೀವಿ. ರಸಲ್ಪುರದ ಬಾಲಕ ದಾಖಲಾಗಿರುವ ಬಾಲಕನ ಚಿಕಿತ್ಸಾ ವರದಿ ಬಂದ ಬಳಿಕ ಸೋಂಕು ಕುರಿತು ದೃಢಪಡಲಿದೆ ಎಂದು ಆರೋಗ್ಯ ಇಲಾಖೆಯ ಉನ್ನತ ಮೂಲಗಳು ತಿಳಿಸಿವೆ.
ಟಿವಿ ವಾ ನ್ಯೂಸ್ ಬ್ಯೂರೋ ಮಡಿಕೇರಿ. ಕೊಡಗಿನಲ್ಲಿ ಅಧಿಕಾರಿ ಶಾಹಿಗಳು ಜನವಿರೋಧಿ ಧೋರಣೆ ಮೂಲಕ ದರ್ಪ ಪ್ರದರ್ಶಿಸುತ್ತಿದ್ದು ಅಧಿಕಾರಿಗಳ ವಿರುದ್ಧ ಜನಾಂದೋಲನ ರೂಪಿಸಲು ಚಿಂತನೆ ನಡೆಸಲಾಗಿದೆ ಎಂದು ಹಿರಿಯ ನ್ಯಾಯವಾದಿ ಎಕೆ ಸುಬ್ಬಯ್ಯ ತಿಳಿಸಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗೂ ಮನವರಿಕೆ ಮಾಡಿಕೊಡಲಾಗುತ್ತದೆ ಎಂದು ಎಕೆ ಸುಬ್ಬಯ್ಯ ತಿಳಿಸಿದರು. ಕೊಡಗಿನ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಜನವಿರೋಧಿ ನೀತಿ ಅನುಸರಿಸುತ್ತಿದ್ದು ಈ ಧೋರಣೆ ವಿರೋಧಿಸಿ ಬೃಹತ್ ಜನಾಂದೋಲನ ನಡೆಸಲು ಚಿಂತನೆ ನಡೆಸಲಾಗುತ್ತಿದೆ. ಈ ಅಧಿಕಾರಿ ಶಾಹಿಯ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅರಿವಿಕೆ ಮಾಡಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸುವುದಾಗಿ ಹಿರಿಯ ನ್ಯಾಯವಾದಿ ಎಕೆ ಸುಬ್ಬಯ್ಯ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಕೆ ಸುಬ್ಬಯ್ಯ, ಸಚಿವರು ಮತ್ತು ಮಂತ್ರಿಗಳಿಗೂ ಅಧಿಕಾರಿಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಕಟುವಾಗಿ ಟೀಕಿಸಿದರು. ಇಂತಹ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ವಿಚಾರಣೆ ನಡೆಸಬೇಕು ಅಥವಾ ಜಿಲ್ಲೆಯಿಂದಲೇ ವರ್ಗಾವಣೆ ಮಾಡಬೇಕೆಂದು ಎಕೆ ಸುಬ್ಬಯ್ಯ ಸರ್ಕಾರವನ್ನ ಒತ್ತಾಯಿಸಿದ್ರು. ಪ್ರೀತಿಯಿಂದ ಮಾತನಾಡಿಸಿದ್ರೆ ಒದಿಲಿಕ್ಕೆ ಬರುತ್ತೆ. ಇದು ನಮ್ಮ ಜನಗಳ ಸ್ವಭಾವ. ಜನ ಇದನ್ನೆಲ್ಲ ನೋಡ್ಕೊಂಡು ಇರಬಾರದು, ಸುಮ್ಮನೆ ಇರಬಾರದು. ಜನ ಪ್ರತಿಭಟಿಸಬೇಕಾಗ್ತದೆ. ನನ್ನ ಆ ಜೇನಿತ್ ಕಾಲದಲ್ಲೆಲ್ಲ ನುಗ್ಗಿ ಬಿಡ್ತಾ ಇದ್ದೇನೆ ಆಫೀಸ್. ಇಂಥ ಒಬ್ಬ ಡೆಪ್ಯೂಟಿ ಕಮಿಷನರ್ ಇದ್ದಾರೆ, ಇನ್ನೊಬ್ಬಳು ಎಸ್ ಪಿ ಬಂದಿದ್ದಾರೆ ಲೇಡಿ. ತೀರಾ ಎಳಸು, ಬುದ್ಧಿಯನ್ನು ಬೆಳೆದಿಲ್ಲ. ಆ ಯೂನಿಫಾರ್ಮದು ಒಂದು ದರ್ಪ, ನಾನು ಏನು ಬೇಕಾದ್ರೂ ಮಾಡಬಹುದು ಅಂತ. ಇದನ್ನು ಈ ಇಬ್ಬರನ್ನು ಈ ಅಧಿಕಾರಿಗಳನ್ನು ಸರಿದಾರಿಯಲ್ಲಿ ತರೋದಕ್ಕೆ ನಮ್ಮ ಮಿನಿಸ್ಟ್ರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಆ ಮಿನಿಸ್ಟ್ರಿಗಳ ವೀಕ್ನೆಸ್ಸನ್ನು ಇವರು ದುರುಪಯೋಗ ಮಾಡ್ಕೊಳ್ತಾರೆ. ಈ ಡೆಪ್ಟಿ ಕಮಿಷನರು ಮತ್ತು ಎಸ್ ಪಿ ಇಬ್ಬರನ್ನು ಕರ್ತವ್ಯ ಲೋಪ ಮತ್ತು ಇನ್ಸಬಾರ್ಡಿನೇಷನ್ ಆಧಾರದ ಮೇಲೆ ಸಸ್ಪೆಂಡ್ ಮಾಡಿ ವಿಚಾರಣೆ ಮಾಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಾಮಾಣಿಕವಾಗಿ ಜನಪರ ಸರ್ಕಾರ ನಡೆಸುತ್ತಿದ್ದಾರೆ, ಆದರೆ ಅವರ ಮಂತ್ರಿಮಂಡಲ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲ, ಹೀಗಾಗಿ ಯೋಜನೆಗಳು ಜನರಿಗೆ ತಲುಪದಂತಾಗಿದೆ ಎಂದು ಎಕೆ ಸುಬ್ಬಯ್ಯ ಆರೋಪಿಸಿದರು. ಈಗ ಅಧಿಕಾರಿಗಳು ಕೂಡ ಕೆಳಮಟ್ಟದವರೆಗೆ ಏನು ನಡೀತಾ ಇಲ್ಲ, ಸಿದ್ದರಾಮಯ್ಯನ ಆಡಳಿತಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಭ್ರಷ್ಟಾಚಾರ ತಾಲೂಕು ಮಟ್ಟದಿಂದ ಹೋಬಳಿ ಮಟ್ಟದಿಂದ ಎಲ್ಲಿ ನೋಡಿದರೂ ಒಂದು ಇಂಚು ಕಮ್ಮಿ ಆಗಿದೆ. ಅರಣ್ಯ ಸಚಿವರು 10 ಎಕರೆ ಒಳಗಿನ ಒತ್ತುವರಿ ಭೂಮಿ ತೆರವು ಮಾಡುವುದಿಲ್ಲ ಎಂದು ಘೋಷಿಸಿದ್ದಾರೆ. ಆದರೆ ಅರಣ್ಯ ಇಲಾಖೆ ಕುಶಾಲನಗರ ಗೊಂದಿ ಬಸವಿನ ಹಳ್ಳಿಯಲ್ಲಿ ತೀರಾ ಸಣ್ಣ ಪ್ರಮಾಣದಲ್ಲಿ ಒತ್ತುವರಿ ಮಾಡಿ ಮನೆ ಕಟ್ಟಿಕೊಂಡಿರುವ ಬಡಜನತೆಗೆ ನೋಟಿಸ್ ಜಾರಿ ಮಾಡಿದೆ ಎಂದು ತಿಳಿಸಿದ ಎಕೆ ಸುಬ್ಬಯ್ಯ, ಸರ್ಕಾರ ಹೇಳುತ್ತಿರುವುದೇ ಒಂದು, ಮಾಡುತ್ತಿರುವುದೇ ಮತ್ತೊಂದು ಎಂದು ಕುಟುಕಿದರು. ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ ಸಂದರ್ಭ ಜಿಲ್ಲಾಧಿಕಾರಿಗಳು ತಾಲೂಕು ಶಿಶು ಕಲ್ಯಾಣ ಇಲಾಖಾ ಅಧಿಕಾರಿಗೆ ನೋಟಿಸ್ ಜಾರಿ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ನೋಟಿಸ್ ಗುಬ್ಬೆ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗದಂತಿದೆ ಎಂದು ಎಕೆ ಸುಬ್ಬಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ಅದು ಸ್ಟೇಟ್ ಗವರ್ಮೆಂಟ್, ಇಡೀ ಸ್ಟೇಟ್ನಲ್ಲಿ ಅವರೊಂದು ಸಂಘದವರು ತೀರ್ಮಾನ ಮಾಡಿಕೊಂಡು ಎಲ್ಲ ಕಡೆ ಮುಷ್ಕರ ಮಾಡ್ತಾ ಇದ್ದಾರೆ. ಮಡಿಕೇರಿಯಲ್ಲಿ ಮಾಡಿ ಘೋಷಣೆ ಮುಷ್ಕರದಲ್ಲಿರೋ ಡಿ ಸಿಗೂ ಧಿಕ್ಕಾರ ಹೇಳ್ತಾರೆ, ಮಿನಿಸ್ಟರ್ಗೂ ಧಿಕ್ಕಾರ ಹೇಳ್ತಾರೆ, ಪ್ರೈಮ್ ಮಿನಿಸ್ಟರ್ಗೂ ಹೇಳ್ತಾರೆ, ಪೊಲೀಸರಿಗೂ ಹೇಳ್ತಾರೆ. ಇದು ಇವತ್ತಿನಿಂದ ಈ ಧಿಕ್ಕಾರ ಹೇಳೋದು ನಡ್ಕೊಂಡು ಬಂದಿದೆ. ಡಿ ಸಿಗೆ ಧಿಕ್ಕಾರಕ್ಕೆ ಹೋಗಿದ್ರು ಅಂಥೇಳಿ ಅಲ್ಲಿ ಕೂತವರು ಇವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಡಿ ಸಿ ಪತ್ರ ಬರ್ತಾರೆ 4/2/2015. ಅಲ್ಲಿ ಅಂಗನವಾಡಿ ಕಾರ್ಯಕರ್ತರು ಕೂತ್ಕೊಂಡು ಡೆಪ್ಯೂಟಿ ಕಮಿಷನರ್ ವಿರುದ್ಧ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ನಮಗೆ ಕರ್ತವ್ಯ ಮಾಡುವುದಕ್ಕೆ ಅಡ್ಡ ಬಂದಿದ್ದಾರೆ, ಅವರ ವಿರುದ್ಧ ಶಿಸ್ತಿನ ಕ್ರಮ ತಗೋಬೇಕು ಅಂತ ಹೇಳಿದರು. ನೋಡಿ, ಈ ರೀತಿಯ ಅನುಚಿತ ಅಶಿಸ್ತಿನ ವರ್ತನೆಯಿಂದಾಗಿ ಈ ಮುಷ್ಕರ ನೇತೃತ್ವ ವಹಿಸಿದ ಅಂಗನವಾಡಿ ಕಾರ್ಯಕರ್ತರ ವಿರುದ್ಧ ಶಿಸ್ತಿನ ಕ್ರಮವನ್ನು ಆಯಾ ತಾಲೂಕು ಶಿಶು ಅಭಿವೃದ್ಧಿ ಕಲ್ಯಾಣಾಧಿಕಾರಿಯವರ ಮೂಲಕ ಜರುಗಿಸಲು ಸೂಚಿಸಿದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಅರ್ಕಾವತಿ ಡಿನೋಟಿಫಿಕೇಶನ್ ಅಸ್ತ್ರ ಪ್ರಯೋಗಿಸುವ ಬೆದರಿಕೆ ಒಡ್ಡುತ್ತಿದ್ದಾರೆ. ಆದರೆ ಸೂಕ್ತ ದಾಖಲೆ ವಿಪಕ್ಷಗಳ ಬಳಿ ಇಲ್ಲ. ಅರ್ಕಾವತಿ ಬಡಾವಣೆ ಡಿನೋಟಿಫಿಕೇಶನ್ ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರದ ಪಾತ್ರವಿಲ್ಲ ಎಂದು ಸಮರ್ಥಿಸಿಕೊಂಡರು. ಅರ್ಕಾವತಿ ಡಿನೋಟಿಫಿಕೇಶನ್ನಲ್ಲಿ ಅರ್ಕಾವತಿ ಇದರಲ್ಲಿ ಒಂದು ಸ್ಕೀಮ್ ಮಾಡಿದರು, ಅದಕ್ಕೆ 1000 ಎಕರೆ ಇತ್ತು, ಹೈಕೋರ್ಟ್ನಲ್ಲಿ ಹೋಯಿತು, ಅದು ಹೊಡೆದು ಹಾಕಿದ್ರು, ಸುಪ್ರೀಂ ಕೋರ್ಟ್ಗೆ ಹೋಯಿತು. ಇದೆಲ್ಲ ಮಾಡಿ ಪುನಃ ಇದನ್ನು ಬೇಕಾದರೆ ಇದನ್ನು ಸ್ಕೀಮನ್ನು ಪುನರ್ ತಯಾರು ಮಾಡಿ
ಡೀಡು ರೀಡು ಇತ್ತು ಅಂತ ಹೇಳಿ ಬರೆದು. ಆವಾಗ ಅದಕ್ಕೆ ಕೆಲವು ಜಮೀನುಗಳನ್ನೆಲ್ಲ ಬಿಟ್ಟು ಮಾಡಿ ಅದನ್ನು ಪ್ರೊಸೆಸ್ ಮಾಡ್ತಾಯಿದ್ರು. ಬಿ ಡಿ ಎನವರು ರೆಸೊಲ್ಯೂಷನ್ ತಗೊಂಡು ಅದೆಲ್ಲವೂ ಯಡಿಯೂರಪ್ಪ ಮತ್ತು ಶೆಟ್ಟರ್ ಕಾಲದಲ್ಲಿ ನಡೆದದ್ದು. ಕಡೆಗೆ ಅವ್ರದ್ದು ಅವಧಿ ಮುಕ್ತಾಯ ಆಯಿತು. ಯಡಿಯೂರಪ್ಪ ಇವರು ಸಿದ್ದರಾಮಯ್ಯನವರು ಬಂದ ಮೇಲೆ ಅದು ಫೈನಲ್ ಆಯಿತು ಅಷ್ಟೇ. ಸುದ್ದಿಗೋಷ್ಠಿಯಲ್ಲಿ ನಂದಾ ಸುಬ್ಬಯ್ಯ, ವಕೀಲ ವಿದ್ಯಾಧರ ಕುಂಜ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಟಿವಿ ವಾ ನ್ಯೂಸ್ ಮಡಿಕೇರಿ. ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿಗೆ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ವ್ಯಕ್ತಿ ಸಾವನ್ನಪ್ಪಿರುವ ಪ್ರಕರಣ ಕುಶಾಲನಗರ ಬಳಿಯ ಭುವನಗಿರಿಯಲ್ಲಿ ನಡೆದಿದೆ. ವಾಹನ ಮನೆಗುಡಿಕೆಯಾದ ಹಿನ್ನೆಲೆಯಲ್ಲಿ ಮನೆಗೋಡೆ ಕೂಡ ಹಾನಿಗೊಳಗಾಗಿದೆ. ಸಾವು ಎಂಬುದು ಹೇಗೆಲ್ಲ ಬರಬಹುದು ಎಂಬುದಕ್ಕೆ ಈ ಘಟನೆ ಉದಾಹರಣೆ. ಹುಲುಸೆ ಗ್ರಾಮದ ನಿವಾಸಿ 35 ವರ್ಷದ ರಾಜು ಕುಶಾಲಗ್ರಹ ಬಳಿಯ ಭುವನಗಿರಿಯಲ್ಲಿರುವ ತನ್ನ ಅಕ್ಕನ ಮನೆಗೆ ಭೇಟಿ ನೀಡಿ ತನ್ನ ಮನೆಗೆ ವಾಪಸಾಗ್ತಿದ್ದ. ಈ ಸಂದರ್ಭ ಸಿಕೆ ಹೊಸೂರು ಗ್ರಾಮದ ಯೋಗೇಶ್ ಪಿಕಪ್ ವಾಹನದಲ್ಲಿ ಕಣಿವೆ ಕಡೆಯಿಂದ ವೇಗವಾಗಿ ಸಾಗಿ ಬಂದ. ಮದ್ಯಪಾನ ಮಾಡಿದ್ದ ಯೋಗೇಶ್ಗೆ ತಿರುವಿನಲ್ಲಿ ವಾಹನದ ನಿಯಂತ್ರಣ ತಪ್ಪಿ ರಸ್ತೆ ಬದಿ ನಡೆದುಕೊಂಡು ಬರುತ್ತಿದ್ದ ರಾಜುವಿಗೆ ಡಿಕ್ಕಿ ಹೊಡೆದ. ಪಿಕಪ್ ಜೀಪ್ ಡಿಕ್ಕಿಯಾಗಿ ನೆಲಕುರುಳಿದ ರಾಜುವಿಗೆ ತಲೆಗೆ ಪೆಟ್ಟಾಗಿ ಸ್ಥಳದಲ್ಲಿಯೇ ಮೃತಪಟ್ಟ. ವೇಗ ಕೊಂಚವೂ ಕಡಿಮೆ ಮಾಡದ ಪಿಕಪ್ ಮುಂಭಾಗದ ಕರಿಯಪ್ಪ ಅವರ ಮನೆಗೆ ನುಗ್ಗಿದ ಕಾರಣ ಮನೆಯ ಗೋಡೆ ಸಂಪೂರ್ಣ ಜಖಂಗೊಂಡಿದೆ. ಕುಶಾಲಗ್ರಹ ಪೊಲೀಸ್ ಠಾಣಾಧಿಕಾರಿ ಅನೂಪ್ ಮಾದಪ್ಪ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ವಾಹನ ಚಾಲಕ ಯೋಗೇಶ್ನನ್ನ ಬಂಧಿಸಿ ಕಾನೂನಿನ ಕ್ರಮ ತೆಗೆದುಕೊಂಡಿದ್ದಾರೆ. ಕುಶಾಲಗ್ರಹ ಶವಗಾರದ ಎದುರು ಮೃತ ರಾಜುವಿನ ಪತ್ನಿ ತನ್ನ 4 ತಿಂಗಳ ಹಸುಗೂಸಿನೊಂದಿಗೆ ರೋಧಿಸುತ್ತಿದ್ದ ದೃಶ್ಯ ಮನಕಲಕುವಂತಿತ್ತು. ಟಿವಿ ವಾ ನ್ಯೂಸ್, ಕುಶಾಲನಗರ ಬ್ಯೂರೋ. ಈಗೊಂದು ಬ್ರೇಕ್. ಬ್ರೇಕ್ ಆದ್ಮೇಲೆ ದೆಹಲಿಯಲ್ಲಿ ಆಮ್ ಭರ್ಜರಿ ಜಯಕ್ಕೆ ಜಿಲ್ಲೆಯಲ್ಲಿ ವಿಜಯೋತ್ಸವ, ಕಾಫಿ ಪಲ್ಪ್ ಕುರಿತು ಕಾರ್ಯಾಗಾರ ಸೇರಿದಂತೆ ಮತ್ತಷ್ಟು ಸುದ್ದಿಗಳಿವೆ, ಕಾಯ್ತಾ ಇರಿ. ಕ್ರಿಸ್ಮಸ್ ನ್ಯೂ ಇಯರ್ ಸ್ಪೆಷಲ್ ಮೇಗಾ ಆಫರ್ ಅಂಡ್ ಎಕ್ಸ್ಚೇಂಜ್ ಮೇಳ ಓನ್ಲಿ ಎಟ್ ಭಾರತಿ ರೆಡಿಯೋ ಹೌಸ್. 50 inches ಎಲ್ಇಡಿ ರುಪೀಸ್ 39,990, 40 inches ಎಲ್ಇಡಿ ರುಪೀಸ್ 26,990, 32 inches ಎಲ್ಇಡಿ ರುಪೀಸ್ 16,990, 20 inches ಎಲ್ಇಡಿ ರುಪೀಸ್ 8,990, ಅಪ್ ಟು 25% ಸ್ಪೆಷಲ್ ಕ್ಯಾಶ್ ಬೆನಿಫಿಟ್. ಓಲ್ ಟಿವಿ ಎಕ್ಸ್ಚೇಂಜ್ 2,000 to 10,000. Attractive exchange offer and special gift items. Washing machine rupees 6,990, refrigerator rupees 8,990, only at Bharti Ready House. We got water heater rupees 1,000 discount, 1,000 rupees worth gift of every purchase. Sony CyberShot camera and all branded home appliances in one room. Bharti Ready House, Madikeri, Gonigoppa. All electronics items and exclusive Sony branded showroom only at Bharati Radio House, Madikeri, Gonigoppa. 08272220095, 9343748301. Advaith Hyundai New Year Jumbo offers hosa varshada brahat koduge. Verna savings up to rupees 46,000, Grand savings up to rupees 22,000, Accent savings up to rupees 26,000. Visit your Advaith Hyundai dealership today and get great offers. Others attractive offers also available on Eon savings up to rupees 31,600, i10 savings up to rupees 41,900, Elantra savings up to rupees 45,000, test drive the Elite i20, Indian car of the year 2015,
additional benefits for rural customers, central, state government, PSU, PSP employees. Advait Hyundai, caring for you always. Contact Madikeri, Cardamom Society Building, behind BSNL office, Koinur Road, Madikeri. With service available 365 days. Deepak 08272-222-030. Mobile 953-897-0806. Gonikoppa, Kaushik Kalappa, Venkatapal Airport, Bypass Road, Gonikoppa, South Coast. 08274-279-279. 953-897-0807. ರೈತ ಬಾಂಧವರಿಗೊಂದು ಸಿಹಿ ಸುದ್ದಿ. ಟಾಟಾ ವೈರಾನ್ ನಿಮ್ಮ ನರ್ಸರಿ, ಕಾಫಿ ತೋಟ, ಗದ್ದೆ, ದ್ರಾಕ್ಷಿ ತೋಟ, ಫ್ಲವರ್ ಗಾರ್ಡನ್, ಅಂಥೋರಿಯಂಗಳನ್ನ ಪ್ರಾಣಿಗಳಿಂದ ರಕ್ಷಿಸಬೇಕೇ? ಇಲ್ಲಿದೆ ಪರಿಹಾರ. ಟಾಟಾ ವೈರಾನ್ನ ಮುಳ್ಳು ತಂತಿ, ಚೈನ್ ಲಿಂಕ್, ಬೈಂಡಿಂಗ್ ವೈರ್, ಸೋಲಾರ್ ವೈರ್ಗಳನ್ನ ಬಳಸಿ ಪ್ರಾಣಿಗಳಿಂದ ರಕ್ಷಿಸಿ. ಟಾಟಾ ವೈರಾನ್. ಟಾಟಾ ವೈರಾನ್ ಇಂದೇ ನಿಮ್ಮದಾಗಿಸಿಕೊಳ್ಳಿ, ಹೆಚ್ಚು ಲಾಭ ಪಡೆಯಿರಿ. ವಿಶಾಲ ಕರ್ನಾಟಕಕ್ಕೆ ಅಧಿಕೃತ ಮಾರಾಟಗಾರರು ಜೆಪಿ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್, ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗಾ. ಕಾಂಟ್ಯಾಕ್ಟ್ 08041224510 41518352 99000-59359. ಟಾಟಾ ವೈರಾನ್. ಶಾರದಾ ಜುವೆಲ್ಲರ್ಸ್ ಮೈಸೂರು. 30 ವರ್ಷಗಳಿಂದ ವಿಶ್ವಾಸಕ್ಕೆ ಹೆಸರುವಾಸಿಯಾದ ಶಾರದಾ ಜುವೆಲ್ಲರ್ಸ್, 916 ಚಿನ್ನಾಭರಣಗಳ ಮಳಿಗೆ. ಕೊಡಗು ಶೈಲಿಯ ಬಿಚ್ಚುಕತ್ತಿ, ಕೊಕ್ಕಿತಾತಿ, ಜೋಮಾಲೆ, ಪತಾಕ್, ಪೌಂಚಿ, ಪಿಂಪಳೆ, ಜೋಡಿ ಕಿಡ, ಪಿರಿಕಡ, ದಕ್ಷಿಣ ಕನ್ನಡ ಶೈಲಿಯ ಕಾಸ್ತಾಳಿ, ಗಿಲಿಮಾಲೆ, ಗೆಜ್ಜೆ ಅಡಿಗೆ, ಬಂಡಿತಾಳಿ, ಆಂಟಿಕ್ ಜುವೆಲ್ಲರಿ, ಕುಂದನ್ ಜುವೆಲ್ಲರಿ, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. ವಿ ಸ್ಪೆಷಲೈಸ್ಡ್ ಇನ್ ಕೂಬ್ ಜುವೆಲ್ಲರಿ, ಸೌತ್ ಕೆನರಾ, ಕುಂದನ್, ರೋಸ್ ಕಟ್ ಡೈಮಂಡ್, ಆಂಟಿಕ್ ಜುವೆಲ್ಲರಿ, ರೂಬಿ ಎಮರಾಲ್ಡ್ ಜುವೆಲ್ಲರಿ ಅಂಡ್ ಸಿಲ್ವರ್ ಪ್ಲೇಟ್ಸ್, ದೀಪ, ಟಂಬ್ಲರ್, ಬೌಲ್ಸ್, ಸ್ಪೂನ್ಸ್, ಫ್ಲವರ್ ಬಾಸ್ಕೆಟ್, ಐಡಲ್ಸ್ ಅವೈಲೇಬಲ್. ನಮ್ಮಲ್ಲಿ ಆಕರ್ಷಕ ತಿಂಗಳ ಸ್ಕೀಮ್ ಕೂಡ ಇದೆ. ಮದುವೆ ಇನ್ನಿತರ ಯಾವುದೇ ಶುಭ ಸಮಾರಂಭಗಳನ್ನ ಶಾರದಾ ಜುವೆಲ್ಲರ್ಸ್ನಿಂದ ಆಭರಣ ಖರೀದಿಯೊಂದಿಗೆ ಆಚರಿಸಿ. ನಂಬಿಕೆಗೆ ಮತ್ತೊಂದು ಹೆಸರು ಶಾರದಾ ಜುವೆಲ್ಲರ್ಸ್, ದೇವರಾಜ ಅರಸ್ ರೋಡ್, ಮೈಸೂರು. 08214269550 242905. ಶಾರದಾ ಜುವೆಲ್ಲರ್ಸ್, ಮೈಸೂರು. ನ್ಯೂ ಟ್ರೂ ವ್ಯಾಲ್ಯೂ ಅಂಡ್ ಟ್ರೂ ವ್ಯಾಲ್ಯೂ ವಿರಾಜ್ಪೇಟ್, ಆಥರೈಸ್ಡ್ ಡೀಲರ್ಸ್ ಫಾರ್ ಆಲ್ ಟೈಪ್ಸ್ ಆಫ್ ವೆಹಿಕಲ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್, ಯೂಸ್ಡ್ ಕಾರ್ಸ್ ಅಂಡ್ ಬೈಕ್ಸ್ ಶೋರೂಮ್ ಅಂಡ್ ರಿಯಲ್ ಎಸ್ಟೇಟ್, ಆಲ್ ಟೈಪ್ಸ್ ಆಫ್ ಬ್ರಾಂಡೆಡ್ ಕಾರ್ಸ್, ಜೀಪ್ಸ್, ಟೂ ವೀಲರ್ಸ್ ಅಂಡ್ ಜಿಪ್ಸಿ, ಆಲ್ ಟೈಪ್ಸ್ ವೆಹಿಕಲ್ ರೆಡಿ ಇನ್ ಗುಡ್ ಕಂಡೀಷನ್ಸ್. Loan facility also available. New True Value, near Mohan Petrol Bank, SSR Road, Virajpet. True Value, opposite Kaveri Kalyana Mantapa, Mogera Gully, Virajpet. Contact Vikar Khan 9480083984 and Ranjit CK 9901444912. For branded quality materials, best prices, only in Shri Mokamika Tiles, Kushalnagara. 5 ವರ್ಷಗಳಿಂದ ಗ್ರಾಹಕರ ನಿರಂತರ ಸೇವೆಯಲ್ಲಿ ಶ್ರೀ ಮೂಕಾಂಬಿಕ ಟೈಲ್ಸ್, ಆಥರೈಸ್ಡ್ ಡೀಲರ್ಸ್ ಫಾರ್ ಪ್ಯಾರಿವೇರ್, ಸ್ಯಾನಿಟರಿ ಅಂಡ್ ಫಿಟಿಂಗ್ಸ್, ಎಕ್ಸಾಟಿಕ್ ಇಂಪೋರ್ಟೆಡ್ ವಾಲ್ಪೇಪರ್ಸ್, 100 ಸಾಫ್ಟ್ ಡಿಸೈನ್ಸ್. ನಮ್ಮಲ್ಲಿ ವೆಟ್ರಿಫೈಡ್ ಡಿಜಿಟಲ್ ವುಡನ್ ಫಿನಿಷ್, ಸಿರಾಮಿಕ್ ಮ್ಯಾಟ್ ಫಿನಿಷ್ ಫ್ಲೋರ್ ಅಂಡ್ ವಾಲ್ ಟೈಲ್ಸ್ in different sizes and designs. Varieties of roofing tiles and decorative tiles available in Mokambika Tiles, Kushalnagara, near checkpost BM Road, Kushalnagara. Call 9480906456, 9611299129. Shri Mokambika Tiles. The new Bolt,
India's first multi-drive car is racing your way. Book it and get set. Bolt. Aras Car, opposite Kaveri Hall, Racecourse Road, Madikeri. Phone 08272-221-88-221-99. Aras Car, opposite Reliance Petrol Bank, Onampet Road, Gonikoppa. Contact 08274-247130. Tata Motors, Horizon Next, Aras Car. Terms and conditions apply. ಶುಭಾರಂಭಗೊಂಡಿದೆ ನೇತ್ರ ಐ ಕ್ಲಿನಿಕ್ ಅಂಡ್ ಆಪ್ಟಿಕಲ್ಸ್ ಆತ್ರೇಯ ಹಾಸ್ಪಿಟಲ್ ಕಾಂಪ್ಲೆಕ್ಸ್ ಗೋಣಿಕೊಪ್ಪಲ್ ರೋಡ್ ವಿರಾಜ್ಪೇಟ್ ವಿಶೇಷ ಸೇವೆಗಳು ನಮ್ಮಲ್ಲಿ ಹೆಸರಾಂತ ನೇತ್ರ ತಜ್ಞರಿಂದ ಕಣ್ಣಿನ ತಪಾಸಣೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ರೇಬಾನ್ ಫಾಸ್ಟ್ಯಾಕ್ ಇಜಲೋರ್ ಕ್ರಿಸಲ್ ರೋಡನ್ಸ್ಟಾಕ್ ಶಾಮಿರ್ ನೋವಾ ನಿಕಾನ್ ಪೊಲೀಸ್ ಕ್ಯಾರಿರಾ ಬೋಶ್ ಅಂಡ್ ಲಾಮ್ ಎಕ್ಯೂಯು ಸಿವಾ ವಿಷನ್ ಮಲ್ಟಿ ಬ್ರಾಂಡೆಡ್ ಫ್ರೇಮ್ಸ್ ಲೆನ್ಸಸ್ Sunglasses and contact lenses. Contact Lens Dispensing Center. Shop Optical Dispensing. Genuine Eyewear. Netra Eye Clinic and Opticals. Athreya Hospital Complex, Virajpet. 08274257482. 8861972953. 8861973583. Hotel Amazon. ಇಲ್ವಾ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್ ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್ ತಂದೂರಿ ಚೈನೀಸ್ ಕಾಂಟಿನೆಂಟಲ್ ಫುಡ್ ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್ ಬ್ಯಾಂಗ್ಲೂರ್ ಫುಡ್ ಅಂಡ್ ಆಲ್ ಟೈಪ್ಸ್ ಆಫ್ ಸೀ ಫುಡ್ ಓನ್ಲಿ ಅಟ್ ಅಮೆಜಾನ್ ಸೀ ಫಿಶ್ ಪಾಂಪ್ಲೆಟ್ ಏಂಜಲ್ ಫಿಶ್ ಸಿಲ್ವರ್ ಫಿಶ್ ಲಂಗ್ ಫಿಶ್ ಬೊಂಡಾಸ್ ಫಿಶ್ ಪ್ರಾನ್ಸ್ ಕ್ರ್ಯಾಬ್ ಫಿಶ್ ಗಳ ಫುಡ್ ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್ ರುಚಿಯಲ್ಲಿ ಅದ್ಭುತ ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್ ಸುಂದರವಾದ ಗಾರ್ಡನ್ ಸರ್ವಿಸ್ ವಿಶಾಲವಾದ ಪಾರ್ಕಿಂಗ್ ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್ ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅಮೆಜಾನ್ ಮಡಿಕೇರಿ ರೋಡ್ ಎಲವಾ ಮೈಸೂರು 08212404530 7204769030 Coorg Earth Movers. We undertake all kinds of earthworks like roads, irrigation tanks, drying gas, etc. Quality works provided by experienced engineers in time. Machinery available JCB, Tata Hitachi 70, 110, 200. Powerful Volvo 220 machine. Also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ ಪಿವಿಸಿ ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದು ಕೊಡಲಾಗುವುದು ಕೂರ್ಗ್ ಅರ್ತ್ ಮೂವರ್ಸ್ ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಶಕ್ತಿ ಪ್ರಿಂಟರ್ಸ್ ಮಡಿಕೇರಿ ಮಾಧಪಟ್ನ ನಿಯರ್ ಪಾಲಿಟೆಕ್ನಿಕ್ ಬಿಎಂ ರೋಡ್ ಕುಶಾಲನಗರ್ ಫೋನ್ 9449613364 9972963023 08272224877 Proprietor Jagdish Rai Cougar Movers BSR Cycle Mart The Complete Bicycle Mart Pratishthita Cycle Company Kalada Hero, Hero Jet, Hercules, BSA, Hippo, Walker ಜಿಮ್ಮಿ ವಾಕರ್ ಸೈಕಲ್ಗಳು ನಮ್ಮಲ್ಲಿ ನವನವೀನ ಮಾದರಿಯಲ್ಲಿ ದೊರೆಯುವುದು ಆಲ್ ಟೈಪ್ಸ್ ಗೇರ್ ಸೈಕಲ್ಗಳು 21 ಸ್ಪೀಡ್ 800 ರೇಡಿಯೋ 18 ಸ್ಪೀಡ್ ಆಟೋ 18 ಸ್ಪೀಡ್ ಹೀರೋ ಡಿಟಿವಿ ಟರ್ಬೋ ಡ್ರೈವ್ ಫಾಸ್ಟ್ ಫಾರ್ವರ್ಡ್ ಡೈನಾಮೈಟ್ 26, 24, 20, 16, 14, 12 ಟ್ರೈಸೈಕಲ್ ರಿಯಾಯಿತಿ ದರದೊಂದಿಗೆ ಬಿಎಸ್ಆರ್ ಸೈಕಲ್ ಕೊಡಗಿನ ಅತಿ ದೊಡ್ಡ ಸೈಕಲ್ ಮಾರ್ಟ್ ನಿಮ್ಮ ಮನಕೊಪ್ಪುವ ಯಾವುದೇ ಸೈಕಲ್ಗಳನ್ನ ಇಂದೇ ಖರೀದಿ ಮಾಡಿ ನಿಮ್ಮ ಮಕ್ಕಳನ್ನ ಸಂತೋಷಪಡಿಸಿ ಎಲ್ಲಾ ಸೈಕಲ್ ನ ಟೈರ್ಸ್ ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು ದಿ ಕಂಪ್ಲೀಟ್ ಬೈಸಿಕಲ್ ಫಾರ್ ಆಲ್ ಏಜ್ ಗ್ರೂಪ್ ಬಿಎಸ್ಆರ್ ಸೈಕಲ್ ಮಾರ್ಟ್ ಆರ್ಎಂಸಿ ಬಿಲ್ಡಿಂಗ್ ಬಿಎಂ ರೋಡ್ ಕುಶಾಲ್ ನಗರ್ ಕಾಲ್ 9448217377 8453856213 ಬಿಎಸ್ಆರ್ ಸೈಕಲ್ ಮಾರ್ಟ್ ಬಿಎಸ್ಆರ್
ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮಡಿಕೇರಿಯಲ್ಲಿ ವಿಜಯೋತ್ಸವ ಆಚರಿಸಿದರು. ಸಿದ್ದಾಪುರದಲ್ಲೂ ಆಪ್ ಕಾರ್ಯಕರ್ತರು ಪಕ್ಷದ ಜಯದ ಸಂಭ್ರಮವನ್ನಾಚರಿಸಿದರು. ಆಮ್ ಆದ್ಮಿ ಪಕ್ಷ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲಿ ಆಪ್ನ ಕಾರ್ಯಕರ್ತರು ವಿಜಯೋತ್ಸವ ನಡೆಸಿದರು. ನಗರದ ಚೌಕಿ ವೃತ್ತದಿಂದ ಸಾಂಪ್ರದಾಯಿಕ ಒಡ್ಡೋಲದೊಂದಿಗೆ ಪಕ್ಷದ ಚಿಹ್ನೆಯಾದ ಪೊರಕೆ ಹಿಡಿದು ಮೆರವಣಿಗೆ ತೆರಳಿದ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು. ಅಪ್ ಕಿ ಬಾರ್ ಆಪ್ ಕಿ ಸರ್ಕಾರ್ ಕೇಜ್ರಿವಾಲ್ ಜಿಂದಾಬಾದ್ ಎಂಬ ಘೋಷಣೆಗಳು ಮೆರವಣಿಗೆ ಉದ್ದಕ್ಕೂ ಮೊಳಗಿದ್ವು. ಈ ಸಂದರ್ಭ ಮಾತನಾಡಿದ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಚಾಲಕ ಮಾದೇಟಿರ ತಿಮ್ಮಯ್ಯ, ಮುಂದಿನ ದಿನಗಳಲ್ಲಿ ಕೊಡಗಿನಲ್ಲೂ ಕೂಡ ಆಪ್ ಪಕ್ಷ ತನ್ನ ಖಾತೆ ತೆರೆಯಲಿದೆ. ಆ ಮೂಲಕ ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿರುವ ಲಂಚಾವತಾರ, ಭ್ರಷ್ಟಾಚಾರ ಮತ್ತು ರಾಜಕೀಯ ಮೇಲಾಟಗಳಿಗೆ ತೆರೆ ಏಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜನಸಾಮಾನ್ಯರ ಪಕ್ಷ ಆಪ್ ಭರ್ಜರಿ ಗೆಲುವಿಗೆ ಸಿದ್ದಾಪುರದಲ್ಲೂ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದ ಆಪ್ ಕಾರ್ಯಕರ್ತರು ಪಕ್ಷದ ಜಯದ ಸಂಭ್ರಮವನ್ನಾಚರಿಸಿದರು. ಈ ಸಂದರ್ಭ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಚಾಲಕ ಮಾದೇಟಿರ ತಿಮ್ಮಯ್ಯ, ಪ್ರಮುಖರಾದ ಅಪ್ಪಯ್ಯ, ಸುನಿಲ್, ಬಾಲಸುಬ್ರಹ್ಮಣ್ಯ, ಮಂಜುನಾಥ್, ಇಂದಿರಾ ಅಯ್ಯಪ್ಪ, ಅಬ್ದುಲ್ ರೆಹಮಾನ್, ಮನ್ಸೂರ್, ಮುಸ್ತಫಾ ಹಾಜರಿದ್ರು. ಟಿವಿ ಒನ್ ನ್ಯೂಸ್, ಮಡಿಕೇರಿ ಮತ್ತು ಸಿದ್ದಾಪುರ. ಕೊಡಗಿನ ಪ್ರಮುಖ ವಾಣಿಜ್ಯ ಬೆಳೆಯಾದ ಕಾಫಿ ತ್ಯಾಜ್ಯ ನಿರ್ವಹಣೆಯನ್ನು ಸಕ್ಕರೆ ಕಾರ್ಖಾನೆಗಳ ತ್ಯಾಜ್ಯ ನಿರ್ವಹಣೆಯಂತೆ ನಿರ್ವಹಿಸಬೇಕೆಂದು ಭಾರತ ಸರ್ಕಾರದ ಆದೇಶದಿಂದ ಸಣ್ಣ ಮತ್ತು ಮಧ್ಯಮ ವರ್ಗ ಕಾಫಿ ಬೆಳೆಗಾರರು ಸಂಕಷ್ಟವನ್ನೆದುರಿಸಬೇಕಾಗುತ್ತದೆ ಎಂದು ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಫೋರಂ ಆಫ್ ಕೊಡಗು ಪ್ರಮುಖರು ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇದೇ 14ರಂದು ಮಡಿಕೇರಿಯಲ್ಲಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ಫೋರಂ ಪ್ರಮುಖರು ಹೇಳಿದ್ದಾರೆ. ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಫೋರಂ ಆಫ್ ಕೊಡಗು ಬೆಂಗಳೂರಿನ ನೋವೋಜೈಮ್ ಸೌತ್ ಏಷ್ಯಾ ಪ್ರೈವೇಟ್ ಲಿಮಿಟೆಡ್ ಹಾಗೂ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯುಗಳ ಸಂಯುಕ್ತಾಶ್ರಯದಲ್ಲಿ ಇದೇ 14ರಂದು ಮಡಿಕೇರಿಯ ಕೂರ್ಗ್ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಕಾಫಿ ಪಲ್ಪ್ ತ್ಯಾಜ್ಯ ನಿರ್ವಹಣೆ ಕುರಿತು ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಫೋರಂ ಆಫ್ ಕೊಡಗು ಹಾಗೂ ಕೃಷಿ ವಿಜ್ಞಾನ ವೇದಿಕೆಯ ಪ್ರಮುಖರು ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೊಡಗು ಕೃಷಿ ವಿಜ್ಞಾನ ವೇದಿಕೆಯ ಪ್ರಮುಖರಾದ ಡಾಕ್ಟರ್ ಎ ಚಂಗಪ್ಪ ಮಾತನಾಡಿ, ವೇದಿಕೆಯ ವತಿಯಿಂದ ಈಗಾಗಲೇ ಕೃಷಿಕರಿಗೆ ಅತ್ಯುಪಯುಕ್ತವಾದ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು ಈ ದಿಸೆಯಲ್ಲಿ ಇದೇ 14ರಂದು ಕಾಫಿ ಬಲ್ಪ್ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಸೈಂಟಿಸ್ಟ್ ಫೋರಂ ಆಫ್ ಕೊಡಗು 1998ರಲ್ಲಿ ಸ್ಥಾಪನೆಯಾಗಿ ಇವತ್ತಿನವರೆಗೆ ನಮ್ಮ ಕೊಡಗಿನ ರೈತಾಪಿ ಜನರಿಗೆ ಹಲವು ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಉಪಯುಕ್ತ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಪಶುಸಂಗೋಪನೆ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿಗಳನ್ನು ನೀಡ್ತಾ ಬಂದಿದೆ, ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಫೋರಂ ಆಫ್ ಕೊಡಗು ಅಧ್ಯಕ್ಷ ಡಾಕ್ಟರ್ ಬಿಸಿ ನಂಜಪ್ಪ ಮಾತನಾಡಿ, ಸಕ್ಕರೆ ಕಾರ್ಖಾನೆಗಳ ತ್ಯಾಜ್ಯ ನಿರ್ವಹಣೆಯಂತೆ ಕೊಡಗಿನ ಪ್ರಮುಖ ವಾಣಿಜ್ಯ ಬೆಳೆಯಾದ ಕಾಫಿಯ ತ್ಯಾಜ್ಯ ನಿರ್ವಹಣೆ ಮಾಡಬೇಕೆಂದು ಭಾರತ ಸರ್ಕಾರ ತಪ್ಪು ಮಾಹಿತಿಯಿಂದ ಆದೇಶ ಹೊರಡಿಸಿದೆ. ಇದರಿಂದ ಸಣ್ಣ ಮತ್ತು ಮಧ್ಯಮ ಕಾಫಿ ಬೆಳೆಗಾರರು ಸಂಕಷ್ಟವನ್ನು ಎದುರಿಸುವಂತಾಗಿದೆ. ಆದ್ದರಿಂದ ಈ ಬಗ್ಗೆ ಕಾರ್ಯಾಗಾರದಲ್ಲಿ ನಿರ್ಣಯ ಕೈಗೊಂಡು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗುವುದು. ಈ ದಿಸೆಯಲ್ಲಿ ಜಿಲ್ಲೆಯ ಕಾಫಿ ಬೆಳೆಗಾರರು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡುವಂತೆ ಡಾಕ್ಟರ್ ಬಿಸಿ ನಂಜಪ್ಪ ಮನವಿ ಮಾಡಿದ್ದಾರೆ. ಇಂಡಸ್ಟ್ರಿ ಶುಗರ್ ಇಂಡಸ್ಟ್ರಿದು ವೇಸ್ಟೇ ಬೇರೆ, ಕಾಫಿ ಇಂಡಸ್ಟ್ರಿ ವೇಸ್ಟೇ ಬೇರೆ. ಇದರಲ್ಲಿ ನಾವು ಯಾವುದೇ ಒಂದು ಕೆಮಿಕಲ್ ಅನ್ನು ಯೂಸ್ ಮಾಡ್ತಾ ಇಲ್ಲ. ಇದು ಸಿಂಪಲ್ ಫ್ರೂಟ್ ಪಲ್ಪ್, ಅದರಲ್ಲಿ ಆರ್ಗ್ಯಾನಿಕ್ ಆಸಿಡ್ಸ್ ರಿಲೀಸ್ ಆಗುತ್ತೆ, ಅದು ತುಂಬ ಮೃದುವಾದಂಥ ಆಸಿಡ್. ಇದರಿಂದ ಗಿಡಕ್ಕೂ ತೊಂದರೆ ಇಲ್ಲ, ಮಣ್ಣಿಗೂ ತೊಂದರೆ ಇಲ್ಲ, ಯಾವ ಥರದ್ದು ತೊಂದರೆ ಇಲ್ಲ. ಅದರಿಂದ ನಾವು ನಾಡಿದ್ದು ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡು ಆ ಕಾರ್ಯಾಗಾರದಲ್ಲಿ ಕರ್ನಾಟಕ ರಾಜ್ಯ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂದ್ರೆ ಮಾಲಿನ್ಯ ಗೋಷ್ಠಿಯಲ್ಲಿ ಫೋರಂನ ಪ್ರಮುಖರಾದ ಎಂ ಎ ಕುಟ್ಟಣ್ಣ, ಡಿಎಂ ಕುಮಾರ್ ಉಪಸ್ಥಿತರಿದ್ದರು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ರಸ್ತೆ ಕಾಮಗಾರಿ ಕಳಪೆ ಎಂಬ ದೂರು ಕೇಳಿಬಂದ ಹಿನ್ನೆಲೆಯಲ್ಲಿ ಮಡಿಕೇರಿ ನಗರಸಭೆ ಆಡಳಿತ ಪಕ್ಷದ ಸದಸ್ಯರು ಮೇಕೇರಿಯ ಡಾಂಬರು ಮಿಕ್ಸಿಂಗ್ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಡಿಕೇರಿ ನಗರದಲ್ಲಿ 24 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಯ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಮಡಿಕೇರಿ ನಗರಸಭೆಯ ಆಡಳಿತ ಪಕ್ಷದ ಸದಸ್ಯರು ಮೇಕೇರಿಯ ಡಾಮರು ಮಿಶ್ರಣ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಮಡಿಕೇರಿ ನಗರಸಭಾ ಅಧ್ಯಕ್ಷೆ ಜುಲೇಖಾಬಿ ಮಾತನಾಡಿ, 24 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಈಗಾಗಲೇ 3 ಕಿಲೋಮೀಟರ್ ಆಗಿದ್ದು
ಕಾಮಗಾರಿಯ ಗುಣಮಟ್ಟ ಕಾಪಾಡುವ ದಿಸೆಯಲ್ಲಿ ಡಾಮರು ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಗುಣಮಟ್ಟ ಕಾಪಾಡುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ರೋಡ್ಗಳನ್ನ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಈಗಾಗಲೇ ಒಂದು 3 ಕಿಲೋಮೀಟರ್ ಅಷ್ಟು ಕೆಲಸಗಳು ಆಗಿದೆ. ಇನ್ನೂ ಬಾಕಿ ಇರುವ ಕೆಲಸಗಳು ಈಗ ನಡೀತಾ ಇದೆ. ಅದು ಕೂಡ ನಾವೀಗ ಅಲ್ಲಿ ಹೋಗಿ ಪ್ಲ್ಯಾಂಟಲ್ಲಿ ಅದರ ಕ್ವಾಲಿಟಿ ಚೆಕ್ ಮಾಡಿದ್ದೀವಿ. ಚೆಕ್ ಮಾಡಿ ಅದರಲ್ಲಿ ಏನು ಒಂದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು ನಮಗೆ ಕಂಡು ಬಂದಿದೆ. ಅವರಿಗೆ ಕೂಡಲೇ ನಾವು ಅದ್ರ ಕೂಡ ನಾವು ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಅದೇ ನಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ಕೆಲಸ ಮಾಡಿ. ಸದಸ್ಯ ಕೆಎಂ ಗಣೇಶ್ ಮಾತನಾಡಿ, ದೀಚೂರು ಕನ್ನಡಬಾಣೆ ಅಶೋಕ್ಪುರ ರಸ್ತೆ ಕಾಮಗಾರಿಯಲ್ಲಿ ಗುಣಮಟ್ಟ ಕಳಪೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಖುದ್ದು ಪರಿಶೀಲನೆ ನಡೆಸಲಾಗಿದೆ. ಖಾಸಗಿ ಬಸ್ ನಿಲ್ದಾಣ ಕಾಮಗಾರಿಗೆ ವಿದ್ಯುಕ್ತ ಚಾಲನೆ ನೀಡಲಾಗಿದೆ ಎಂದರು. ಸದಸ್ಯ ಹೆಚ್ಎಂ ನಂದಕುಮಾರ್ ಮಾತನಾಡಿ, ಖಾಸಗಿ ಬಸ್ ನಿಲ್ದಾಣ ಕಾಮಗಾರಿ ಸರ್ಕಾರದ ಅನುದಾನದಿಂದ ಪೂರ್ಣಗೊಳಿಸಲಾಗುವುದು. ಈಗಾಗಲೇ 5 ಕೋಟಿ ರೂಪಾಯಿ ಮಂಜೂರಾಗಿದ್ದು ಇನ್ನು 6 ತಿಂಗಳೊಳಗೆ ಖಾಸಗಿ ಬಸ್ ನಿಲ್ದಾಣವನ್ನು ಸ್ಥಳಾಂತರಿಸಲಾಗುವುದು ಎಂದರು. ಸುಮಾರು 18 ಕಿಲೋಮೀಟರ್ ಅಷ್ಟು ರಸ್ತೆ ಮಡಿಕೇರಿ ನಗರದೊಳಗೆ ಡಾಮರೀಕರಣವನ್ನು ಮಾಡ್ತಿದ್ದಾರೆ. ಸುಮಾರು 5 ಕೋಟಿ ವೆಚ್ಚದಲ್ಲಿ ಈಗಾಗಲೇ ದೇಚೂರು ಮತ್ತು ಕನ್ನಡಬಾಣೆ ಮತ್ತು ಅಶೋಕ್ಪುರ ಇದರ ಹಲವಾರು ಕಡೆ ನಾವು ಮಾಡಿದ್ವಿ. ರಾಜ್ಯ ಸರ್ಕಾರ ಈಗ ನಮಗೆ 5 ಕೋಟಿ ಈಗಾಗಲೇ ಮಂಜೂರು ಮಾಡಿರೋದ್ರಿಂದ ಭೂ ಸಿಸ್ಟಮ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಅದರಿಂದ ನಾವು ರಾಜ್ಯ ಸರ್ಕಾರದಿಂದ ಹಣ ಪಡ್ಕೊಂಡು ಈ ಏನು ಖಾಸಗಿ ಬಸ್ ಸ್ಟ್ಯಾಂಡನ್ನು ಶಿಫ್ಟ್ ಮಾಡಬೇಕು. ಮತ್ತು ಸುಮಾರು ನಮಗೆ 20 ವರ್ಷಗಳ ಒಂದು ನಮ್ಮ ನಗರಸಭೆಯ ಒಂದು ಕೆಲಸ ಮತ್ತು ಜನರ ಬೇಡಿಕೆ ಕೂಡ ಹೌದು. ಅದರಿಂದ ತಕ್ಷಣವಾಗಿ ನಾವು ಇವತ್ತು ಏನು 20 ಲಕ್ಷ ನಾವು ರಿಸರ್ವ್ ವಾಣಿಜ್ಯ ಫಂಡನ್ನು. ಈ ಸಂದರ್ಭ ನಗರಸಭಾ ಸದಸ್ಯರಾದ ಚುಮ್ಮಿ ದೇವಯ್ಯ, ಹರೀಶ್ ಆಚಾರ್ಯ ಮತ್ತಿತರರು ಹಾಜರಿದ್ದರು. ಟಿವಿ ವಾ ನ್ಯೂಸ್ ಮಡಿಕೇರಿ. ಸುದ್ದಿ ಇನ್ನೂ ನೋಡ್ತಾ ಇರಿ ಟಿವಿ ವಾನ್. Yes, well, broadband in Madikeri. Now Kodugu Media Services provides broadband internet through cable for homes, small businesses, offices, corporates and browsing center with different packages. Home plan 1 Mbps 40 GB starts from ₹8.399, taxes for 30 days. Contact Kodugu Media Services Internet. Pooja Arcade, First Floor, Junior College Road, Madikeri. Phone 221186 944-814-1186. ಜುವೆಲ್ಸ್ ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಅದ್ವೈತ್ ಹ್ಯುಂಡೈ ನ್ಯೂ ಇಯರ್ ಜಂಬೋ ಆಫರ್ಸ್, ಹೊಸ ವರ್ಷದ ಬೃಹತ್ ಕೊಡುಗೆ. ವರ್ನಾ ಸೇವಿಂಗ್ಸ್ ಅಪ್ ಟು ₹46,000, ಗ್ರ್ಯಾಂಡ್ ಸೇವಿಂಗ್ಸ್ ಅಪ್ ಟು ₹22,000, ಎಕ್ಸೆಂಟ್ ಸೇವಿಂಗ್ಸ್ ಅಪ್ ಟು ₹26,000. ವಿಸಿಟ್ ಯುವರ್ ಅದ್ವೈತ್ ಹ್ಯುಂಡೈ ಡೀಲರ್ಶಿಪ್ ಟುಡೇ ಅಂಡ್ ಗೆಟ್ ಗ್ರೇಟ್ ಆಫರ್ಸ್. ಅದರ್ಸ್ ಅಟ್ರಾಕ್ಟಿವ್ ಆಫರ್ಸ್ ಆಲ್ಸೋ ಅವೈಲಬಲ್ ಆನ್ Eon, savings up to ₹31,600. I-10, savings up to ₹41,900. Elantra, savings up to ₹45,000. Test drive the Elite i20. Indian Car of the Year 2015. Additional benefits for rural customers, central, state government, PSU, PSP employees. Advaith Hyundai, caring for you, always. Contact Madikeri, Cardamom Society Building, behind BSNL office, Koinur Road, Madikeri. With service available 365 days. Deepak 08272-222-030. Mobile 953-897-0806. Gonikoppa, Kaushik Kalappa, Venkatapal Airport, Bypass Road, Gonikoppa, South Core 08274-279-279. 9538-970-807. Kigali Color Roofing. Sunrain built with confidence. Kigali Color Roofing Sheets. Manufacturing world class roofing sheets and wall cladding of international quality. ನಿಮ್ಮ ಮನೆಯ ಮೇಲ್ಚಾವಣಿ, ಕಾರ್ ಪಾರ್ಕಿಂಗ್ ಶೆಡ್, ವಾಣಿಜ್ಯ ಮಳಿಗೆ, ದಾಸ್ತಾನು ಮಳಿಗೆ, ಹೋಟೆಲ್, ಆಫೀಸ್, ಯಾವುದೇ ಕಟ್ಟಡಗಳಿಗೆ ಬಳಸಬಹುದು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ದೀರ್ಘ ಬಾಳಿಕೆಗೆ ಮತ್ತೊಂದು ಹೆಸರು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ಮೆಟಲ್ ರೂಫಿಂಗ್ ಹ್ಯಾವ್ ಸೆವರಲ್ ಬೆನಿಫಿಟ್ಸ್. ಇಟ್ಸ್ ವೆದರ್ ಪ್ರೂಫ್, ಇಟ್ಸ್ ಲೈಟ್ ವೇಟ್, ಇಟ್ಸ್ ಪೋರ್ಟಬಿಲಿಟಿ. ಕಲರ್ ಕೋಟೆಡ್ ರೂಫ್ ಶೀಟ್ಸ್, ಆಲ್ ಕೈಂಡ್ಸ್ ಆಫ್ ರೂಫ್ಸ್ ಇನ್ ಒನ್ ರೂಫ್.
best price, international quality. Class designing only at Kigali Color Roofings. All colors tile sheets available. We undertake all kinds of dress work. Kigali Color Roofings, flat number 51, KIADB, Sundar Nagar, Kushal Nagar. 0826-278-400-9480-446891. 9591-874-348. Virajpet, opposite Muthappa Temple, Kukluru Village, Murnad Road, Virajpet. 0874-256-244. 81971-34060. 9845-797954. Kigali, Kalar Roofing. Vandam Enterprises, Madikeri. ಕೊಡಗಿನ ಏಕೈಕ ಪ್ರಖ್ಯಾತ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಖಚಿತ ಉಡುಗೊರೆ ಅಮೋಘ ಡಿಸ್ಕೌಂಟ್ ಉಚಿತ ಕೂಪನ್ ನಲ್ಲಿ 1 ಲಕ್ಷಕ್ಕೂ ಮಿಗಿಲಾದ ಬಂಪರ್ ಬಹುಮಾನ ಇವೆಲ್ಲವೂ ಕೊಡಗಿನ ಹೆಸರಾಂತ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ನಲ್ಲಿ ಎಲ್ಇಡಿ ಖರೀದಿಯ ಮೇಲೆ ರೂಪಾಯಿ 2,000 ರಿಂದ 10,000 ವರೆಗೆ ಎಕ್ಸ್ಚೇಂಜ್ ಆಫರ್ ಎಲ್ಇಡಿ ಖರೀದಿಯ ಮೇಲೆ ಟಾಟಾ ಸ್ಕೈ ಹಾಗೂ ಮೊಬೈಲ್ ಉಚಿತ ಸ್ಕೈಪ್ ಕ್ಯಾಮೆರಾ ಹೋಮ್ ಥಿಯೇಟರ್ ಹಲವಾರು ಉಚಿತ ಬಹುಮಾನಗಳು ನಿಮಗಾಗಿ ವಾಷಿಂಗ್ ಮಿಷಿನ್ ಖರೀದಿಸಿ ರೂಪಾಯಿ 2,000 ರಿಂದ 4,000 ವರೆಗೆ ಡಿಸ್ಕೌಂಟ್ ಬ್ಲಾಂಕೆಟ್ ರೂಪಾಯಿ 700 ರಿಂದ 2,990 ಬೆಲೆಯ ಖಚಿತ ಬಹುಮಾನ ರೆಫ್ರಿಜರೇಟರ್ ಖರೀದಿಸಿ ರೂಪಾಯಿ 2,000 ರಿಂದ 4,000 ವರೆಗೆ ಎಕ್ಸ್ಚೇಂಜ್ ಡಿಸ್ಕೌಂಟ್ ರೂಪಾಯಿ 7,000 ರಿಂದ 2,990 ವರೆಗೆ ಖಚಿತ ಬಹುಮಾನ ಮತ್ತು ಆಯ್ದ ಮಾಡಲ್ಗೆ ಟ್ಯಾಪ್ ಉಚಿತ ಮಿಕ್ಸಿ ಖರೀದಿಸಿ ರೂಪಾಯಿ 2,000 ವರೆಗೆ ಎಕ್ಸ್ಚೇಂಜ್ ಆಫರ್ ನಿಮ್ಮ ಹಳೆ ಸ್ಟವ್ ಯಾವುದೇ ಇರಲಿ ಹೇಗೆ ಇರಲಿ ಎಕ್ಸ್ಚೇಂಜ್ ರೂಪಾಯಿ 3,000 ವರೆಗೆ ಡಿಸ್ಕೌಂಟ್ ಪಡೆಯಿರಿ ಕಾಟ್ಕೊಂಡಲ್ಲಿ ಬೆಡ್ ಉಚಿತ ಅಲ್ಮೆರಾದೊಂದಿಗೆ ಕುಕ್ಕರ್ ಉಚಿತ ವಿಗಾರ್ಡ್ ಸೋಲಾರ್ ಖರೀದಿಸಿ 30% ರಿಯಾಯಿತಿ ಹಾಗೂ ಇನ್ಸ್ಟಾಲೇಷನ್ ಉಚಿತ ವಿಗಾರ್ಡ್ ಇನ್ವರ್ಟರ್ ಖರೀದಿಸಿ ಇನ್ಸ್ಟಾಲೇಷನ್ ಹಾಗೂ ಡೆಲಿವರಿ ಫ್ರೀ ಕಳೆದ 20 ವರ್ಷಗಳಿಂದ ಕೊಡಗಿನಲ್ಲಿ ಮನೆ ಮಾತಾಗಿರುವ ನಿಮ್ಮ ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಬಂಪರ್ ಕೊಡುಗೆ ವ್ಯಾಂಡಮ್ನಲ್ಲಿ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ ವ್ಯಾಂಡಮ್ ಎಂಟರ್ಪ್ರೈಸಸ್ ಅಶ್ವಥ ಕಟ್ಟೆ ಬ್ರಾಹ್ಮಣರ ಬೀದಿ ಮಡಿಕೇರಿ ಕಾಂಟ್ಯಾಕ್ಟ್ 08272225719484815571 ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ ಕೂಟ್ಸ್ ಗ್ಲೋರಿ The Fort Markara Boutique Hotel Luxury Multi-Cuisine Restaurant With AC and Non-AC Room Indian, Tandoor, Chinese and Taste of Good Delicious Veg and Non-Veg Food Well-Furnished Rooms 24 Hours Room Service Travel Desk Ample Car Parking Free home delivery within Madikeri 3 km. Step in today. The Fort Markara, Kodava Samaja Building, Main Road, Madikeri. Phone 08272-229966. 228866. Mobile 99000057. 223 The Fort Markara ಅತ್ಯುತ್ತಮ ಡಿಸೈನ್ಗಳು ಕ್ಲಾಸಿಕ್ ಕಲೆಕ್ಷನ್ ಪರಿಶುದ್ಧತೆ ಮತ್ತು ಪರಿಪೂರ್ಣತೆ ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್ ನವೀನ ಮಾದರಿಯ ವಿವಾಹ ಆಭರಣಗಳು ಹಬ್ಬದ ಮೆಗಾ ಆಫರ್ ವೆಲ್ಕೋ ಗೋಲ್ಡ್ ಸುಖ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ 50% ರಿಯಾಯಿತಿ ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ ವಿಲ್ಕೋ ಗೋಲ್ಡ್ ಸೋಕ್ ಬೈಚನಳ್ಳಿ ಕುಶಾಲ ನಗರ ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್ ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್ ಅಲ್ಯೂಮಿನಿಯಂ ಪಾರ್ಟಿಷನ್ ಅಲ್ಯೂಮಿನಿಯಂ ವಿಂಡೋಸ್ ಎಸಿಪಿ ಗ್ಲಾಸಿಂಗ್ ವರ್ಕ್ಸ್ ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು ಹಾಗೂ ಫೈಬರ್ ಶೀಟ್ಸ್ ಮೌಲ್ಡಿಂಗ್ ಡೋರ್ಸ್ ಬಾತ್ರೂಮ್ ಫೈಬರ್ ಡೋರ್ಸ್ ಡಿಸೈನ್ ಮೌಲ್ಡಿಂಗ್ ಡೋರ್ಸ್ ಈಕ್ವಿಟ್ ಡೋಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ ಭ
ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್ ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್ ಕನಕದಾಸ ರೋಡ್ ಮಡಿಕೇರಿ ಮೊಬೈಲ್ ನಂಬರ್ 9901237678 9342178780 Deep Kala Exclusive Designer Studio Deep Kala has harmonious range of women's wear of design sari, party wear, salwar suit, wedding ghagras, party wear gowns only at Deep Kala. Engagement, marriage, anniversary and for any occasion find your sari, salwar kameez, dress materials. Inde bheti kodi Deep Kala opposite Uma Theatre. Uma Theatre Road near Gandhi Square, RRR Hotel, Mysore. Contact 0821-4247-386. ಪಡಿತರ ಚೀಟಿ ವಿತರಣೆಯಲ್ಲಿ ಬಡವರಿಗಾಗುತ್ತಿರುವ ಅನ್ಯಾಯದ ಬಗ್ಗೆ ಸಂಬಂಧಿಸಿದ ಇಲಾಖೆಯೊಂದಿಗೆ ವ್ಯವಹರಿಸಿ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ತಮಗೆ ಸಂಪೂರ್ಣ ಜವಾಬ್ದಾರಿ ವಹಿಸಿದೆ ಎಂದು ಡಿಸಿಸಿ ಸದಸ್ಯ ಉದಯಂಡ ಎಂ ಮುದ್ದಯ್ಯ ಟಿವಿ ಒನ್ಗೆ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಪಡಿತರ ಚೀಟಿ ವಿತರಣೆಯಲ್ಲಾಗುತ್ತಿರುವ ಗೊಂದಲ, ಪಡಿತರ ಚೀಟಿಗಳ ಅಸಮರ್ಪಕ ವಿತರಣೆ, ಬಡವರು ಹಾಗೂ ದುರ್ಬಲ ವರ್ಗದವರಿಗೆ ಪಡಿತರ ಚೀಟಿ ವಿತರಣೆಯಲ್ಲಾಗುತ್ತಿರುವ ಅನ್ಯಾಯದ ಬಗ್ಗೆ ಸಂಬಂಧಿಸಿದ ಇಲಾಖೆಗಳೊಂದಿಗೆ ವ್ಯವಹರಿಸಿ ಬಡವರಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸದಸ್ಯರಾದ ಉದಯಂಡ ಎಂ ಮುದ್ದಯ್ಯನವರಿಗೆ ಸಂಪೂರ್ಣ ಜವಾಬ್ದಾರಿ ನೀಡಲಾಗಿದೆ ಎಂದು ಟಿವಿ ಒನ್ಗೆ ಉದಯಂಡ ಎಂ ಮುದ್ದಯ್ಯ ತಿಳಿಸಿದ್ದು, ಪಡಿತರ ಚೀಟಿ ವಿತರಣೆಯಲ್ಲಿ ಅನ್ಯಾಯಕ್ಕೊಳಗಾದವರು ತಮ್ಮನ್ನ ಸಂಪರ್ಕಿಸುವಂತೆ ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಪಡಿತರ ಚೀಟಿ ವಿತರಣೆಯಲ್ಲಿ ಬಡವರಿಗೆ, ದುರ್ಬಲ ವರ್ಗದವರಿಗೆ ಅನ್ಯಾಯ ತಾರತಮ್ಯ ಆಗಿದೆ ಎಂದು ಕಂಡುಬಂದಿದ್ದರಿಂದ ಅದನ್ನು ಸರಿಪಡಿಸಲು ಕೊಡಗು ಜಿಲ್ಲಾ ಕಾಂಗ್ರೆಸ್ ನನ್ನನ್ನು ಅದರ ಮುಖ್ಯಸ್ಥನಾಗಿ ನೇಮಿಸಿದೆ. ಈ ನಿಮಿತ್ತ ಸರ್ಕಾರ ಕೂಡ ನನಗೆ ಬೆಂಬಲಿಸಿದೆ. ಈ ಹಿನ್ನೆಲೆಯಲ್ಲಿ ಬಡವರು ಮತ್ತು ದುರ್ಬಲ ವರ್ಗದವರಿಗೆ ಯಾರಾದರೂ ತಾರತಮ್ಯ ಆಗಿದ್ದಲ್ಲಿ ನನ್ನನ್ನು ಸಂಪರ್ಕಿಸಲು ಕೋರಿದ್ದೇನೆ. ನನ್ನ ಮೊಬೈಲ್ ನಂಬರು 9448015345. ಮಡಿಕೇರಿಯ ಗದ್ದುಗೆ ಬಳಿರುವ ಮೊಯುದ್ದೀನ್ ರಿಫಾಯಿ ರಾತಿಬ್ ಸಮಿತಿ ವತಿಯಿಂದ 38ನೇ ವರ್ಷದ ರಾತಿಬ್ ಆಚರಣೆ ಇದೇ 14-18ರವರೆಗೆ ನಡೆಯಲಿದೆ ಎಂದು ರಾತಿಬ್ ಸಮಿತಿಯ ಪ್ರಮುಖರು ತಿಳಿಸಿದ್ದಾರೆ. ಮಡಿಕೇರಿಯ ಗದ್ದುಗೆ ಬಳಿಯ ಮೊಹಿಯುದ್ದೀನ್ ರಿಫಾಯಿ ರಾತೀಬ್ ಸಮಿತಿಯ ವತಿಯಿಂದ ಕಳೆದ 38 ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿರುವ ರಾತೀಬ್ ಆಚರಣೆ ಇದೇ 14-18ರವರೆಗೆ ನಡೆಯಲಿದೆ ಎಂದು ಮೊಹಿಯುದ್ದೀನ್ ರಿಫಾಯಿ ರಾತೀಬ್ ಸಮಿತಿಯ ಪ್ರಮುಖರು ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ರಾತೀಬ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂಪಿ ಶರ್ಫುದ್ದೀನ್ ಮಾತನಾಡಿ, ರಾತೀಬ್ ಆಚರಣೆಯ ಅಂಗವಾಗಿ ನಡೆಯಲಿರುವ 5 ದಿನಗಳ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಗುರುಗಳು ಮತ್ತು ಪಂಡಿತರಿಂದ ರಾತೀಬ್ ಆಚರಣೆ ಮಹತ್ವ ಮತ್ತು ಅಗತ್ಯದ ಬಗ್ಗೆ ಪ್ರವಚನ, ಪ್ರವಾದಿ ಮೊಹಮ್ಮದ್ ಪೈಗಂಬರರ ಕುರಿತು ಬುರ್ದಾ ಮಜ್ಲಿಸ್ ಎಂಬ ಧಾರ್ಮಿಕ ಕೀರ್ತನಾ ಕಾರ್ಯಕ್ರಮ ಜರುಗಲಿದೆ. 18ರಂದು ಸಂಜೆ 5 ಗಂಟೆಗೆ ನಗರದ ಕನಕದಾಸ ರಸ್ತೆಯಲ್ಲಿರುವ ಹಜರತ್ ಸೈಯದ್ ಗಂಜೆ ಗೌಹರ್ ದರ್ಗಾ ಶರೀಫ್ನಿಂದ ಗದ್ದುಗೆ ಹಿಂಭಾಗ ರಾತೀಬ್ ಕೊಠಡಿಯವರೆಗೆ ಗಂಧದ ಮೆರವಣಿಗೆ ನಡೆಯಲಿದ್ದು, ಹಾಜಿ ಎಚ್ಎಂ ಬಾಬ್ಜಾನ್ ಉಸ್ತಾದ್ ನೇತೃತ್ವದ ಮೆರವಣಿಗೆಯಲ್ಲಿ ಮೊಹಿಯುದ್ದೀನ್ ರಿಫಾಯ್ ದಫ್ ಸಮಿತಿ ಸದಸ್ಯರಿಂದ ಆಕರ್ಷಕ ದಫ್ ಪ್ರದರ್ಶನ ನಡೆಯಲಿದೆ ಎಂದು ಶರ್ಫುದ್ದೀನ್ ಮಾಹಿತಿ ನೀಡಿದರು. ಎಸ್ಐ ಉಮರುಲ್ ಫಾರೂಕ್ ಜಫರೀನ್ ಅವರು ಉದ್ಘಾಟನೆಯನ್ನು ನೆರವೇರಿಸುತ್ತಿದ್ದಾರೆ. ಅದೇ ರೀತಿ ಅಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ಬದ್ರಿಯಾ ಜಮಾತ್ನ ಅಧ್ಯಕ್ಷರಾದ ಜನಾಬ್ ಎಂ ಜಿ ಯೂಸುಫ್ ಹಾಜಿ ಅವರು ನೆರವೇರಿಸಲಿದ್ದಾರೆ. ಗೋಷ್ಠಿಯಲ್ಲಿ ರಾತೀಬ್ ಸಮಿತಿ ಅಧ್ಯಕ್ಷ ಎಂ ಎ ಅಜೀಜ್, ಪದಾಧಿಕಾರಿಗಳಾದ ಹಸನಬ್ಬ ಅಜಿ, ಎಸ್ಎಚ್ ಜಲೀಲ್, ಎಂಐ ಮೊಹಮ್ಮದ್ ಅಲಿ ಉಪಸ್ಥಿತರಿದ್ದರು. ಟಿವಿ ಒನ್ ನ್ಯೂಸ್ ಮಡಿಕೇರಿ. ಟಿವಿ ಒನ್ ನ್ಯೂಸ್ ಮುಗಿಸೋಕ್ಕೂ ಮುಂಚೆ ಟಿವಿ ಒನ್ ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಮತ್ತೊಮ್ಮೆ ಹೆಡ್ಲೈನ್ಸ್. ಹೈ
ಹೈಟೆನ್ಷನ್ ವಿದ್ಯುತ್ ಮಾರ್ಗ ವಿರೋಧಿಸಿ ರೈತ ಸಂಘದಿಂದ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಯೋಜನೆ ಕೈಬಿಡದಿದ್ದಲ್ಲಿ ಕಾವೇರಿ ನೀರು ಬಳಕೆದಾರ. 8 ಜಿಲ್ಲೆಗಳ ಬಂದ್ ರೈತ ಸಂಘದ ಎಚ್ಚರಿಕೆ. ಕುಶಾಲನಗರ ಸಮೀಪದ ನಂಜರಾಯ ಪಟ್ಟಣದ ಬಾಲಕನಿಗೆ H1N1 ಸೋಂಕು ಹರಡಿರುವ ಶಂಕೆ. ಮಣಿಪಾಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾದ ಬಾಲಕ ಜಿಲ್ಲಾ ಆರೋಗ್ಯ ಇಲಾಖಾಧಿಕಾರಿಗಳಿಂದ ಬಾಲಕನ ಮನೆಗೆ ತೆರಳಿ ಪರಿಶೀಲನೆ. ಕೊಡಗಿನ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಜನವಿರೋಧಿ ಧೋರಣೆ. ಅಧಿಕಾರಿಗಳ ದುರ್ವರ್ತನೆ ವಿರೋಧಿಸಿ ಜನಾಂದೋಲನ ನಡೆಸಲು ಚಿಂತನೆ. ಹಿರಿಯ ನ್ಯಾಯವಾದಿ ಎಕೆ ಸುಬ್ಬಯ್ಯ ಹೇಳಿಕೆ. ಭುವನಗಿರಿಯಲ್ಲಿ ವಾಹನ ಡಿಕ್ಕಿ ಹೊಡೆದು ವ್ಯಕ್ತಿಯ ಸಾವು. ಮನೆಗೋಡೆ ಜಖಂ. ಪಾನಮತ್ತ ಚಾಲಕನ ಜೀಪು ಚಾಲನೆಗೆ ಪ್ರಾಣತೆತ್ತ ಅಮಾಯಕ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಭರ್ಜರಿ ಜಯಕ್ಕೆ ಕೊಡಗಿನಲ್ಲಿ ಸಂಭ್ರಮಾಚರಣೆ. ಮಡಿಕೇರಿ ಸಿದ್ದಾಪುರದಲ್ಲಿ ಆಪ್ ಕಾರ್ಯಕರ್ತರಿಂದ ವಿಜಯೋತ್ಸವ. ಇಲ್ಲಿಗೆ ಟಿವಿ ಒನ್ ನ್ಯೂಸ್ ಮುಕ್ತಾಯವಾಯಿತು. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಟಿವಿ ಒನ್. ಇದು ನಿಮ್ಮ ಚಾನೆಲ್, ಸದಾ ನಿಮ್ಮ ಕಣ್ಣ ಮುಂದೆ. ಟಿವಿ ಒನ್ ನ್ಯೂಸ್ ಸ್ಪಾನ್ಸರ್ಡ್ ಬೈ ಅರಸ್ ಕಾರ್ ಮಡಿಕೇರಿ, ಭಾರತಿ ರೇಡಿಯೋ ಹೌಸ್ ಮಡಿಕೇರಿ, ಗೋಣಿಗೊಪ್ಪ, ಟಾಟಾ ವೈರಾನ್. ಮುಳಿಯ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ, ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್, ಕೂರ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್ ಇಲ್ವಾ, ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್.